हेलो व्यूअर्स, यू आर वाचिंग पुलिस पंचायत न्यूज। एडिशनल डायरेक्टर जनरल ऑफ पुलिस कर्नाटक श्री आलोक कुमार आईपीएस ने अपने 2 रोजा दौरे गुलबर्गा के मौके पर गुज़िश्ता रोज कमिश्नरेट दफ्तर का जायजा लिया और शाम 5 बजे अवामी शिकायत समात व कबूल प्रोग्राम का इनेकाद किया गया। आज सुबह 7 बजे जिला DIR परेड ग्राउंड में पुलिस की जानिब से ADGP आलोक कुमार को सलामी दी गई। इस मौके पर हालिया दिनों रोजा पुलिस स्टेशन के हदूद में हुई सरखे की वारदात और कत्ल व दीगर मामलों से मुतालिक मुलजमीन को जल्द गिरफ्तार करने जैसे बेहतरीन कारकर्दगी पर पुलिस अमले को सर्टिफिकेट देते हुए इन्हें तहनियत पेश की गई और इन्होंने अपने खिताब में कहा कि महकमे पुलिस को अवाम दोस्त और अवाम की हिफाजत के लिए हमेशा सरगर्म रहना चाहिए, अवाम पुलिस से खौफजदा ना हो, इस बात की इन्होंने तलखीन की। इस मौके पर IGP मनीष खरबेकर, गुलबर्गा सिटी पुलिस कमिश्नर डॉक्टर YS रवि कुमार, DCPs अडूर श्रीनिवासलु, श्रीकांत बी कट्टीमणि, जिला गुलबर्गा SP ईशा पंत, जिला SP बीदर डी किशोर बाबू, जिला SP यादगिर वैद्यमूर्ति और गुलबर्गा शहर के ABC डिविजन्स के ACPs, शहर के हदूद में तमाम पुलिस स्टेशन के सर्कल इंस्पेक्टर, PSIs, ASIs और तमाम पुलिस अहदेदारान शरीक थे। पुलिस सलामी कबूल करने के बाद ADGP श्री आलोक कुमार ने प्रेस कॉन्फ्रेंस से खिताब किया। श्री चंद्रारेड्डी RSI BDDS IGP कचेरी ईशान वलय कलबुर्गी नेतृत्व में मान्यरिगे गौरव वंदने, नंतर दक्षिण उप विभाग कलबुर्गी नगर श्री दिनेश PSI मादनी, नंतर उत्तर उप विभाग कलबुर्गी नगर सबर्बन उप विभाग कलबुर्गी नगर श्री अमरीश PSI वैल्य अलंग उप विभाग कलबुर्गी जिले श्री बसवराज PSI चौक पोलिस ठाणे कलबुर्गी नगर, नंतर शाबाद उप विभाग कलबुर्गी जिले नंतर महिला घटक कलबुर्गी नगर मत्तु जिले विभाग कलबुर्गी जिले श्री वैर कोतवाल PSI सैन पोलिस ठाणे हत्तुम सुमधुर वातावरण श्री दयानंद RSI ग्रामस्थ पुलिस आयुक्त श्री रविकुमार कलबुर्गी जिले पुलिस वरिष्ठाधिकारी श्रीमती ईशा पंत
ಬೀದರ್ ಜಿಲ್ಲೆ ಎಸ್ ಪಿ ಆದಂತಹ ಶ್ರೀ ಕಿಶೋರ್ ಬಾಬುರವರೇ, ಯಾದಗಿರಿ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶ್ರೀಯುತ ವೇದಮೂರ್ತಿರವರೇ, ಕಲಬುರಗಿ ನಗರದ ಡಿಸಿಪಿ ಲಾ ಆ್ಯಂಡ್ ಆರ್ಡರ್ ಆದಂತಹ ಶ್ರೀಯುತ್ ಶ್ರೀನಿವಾಸ್ತೂರವರೇ, ಇಲ್ಲಿ ಉಪಸ್ಥಿತರಾದಂತಹ ನಮ್ಮ ಡಿ ಡಿ ಪಿ ಪ್ರಾಣೇಶ್ ಅವರೇ ಮತ್ತು ಇತರ ನಮ್ಮ ಪ್ರಾಸಿಕ್ಯೂಟರ್ ಬಂಧುಗಳೇ, ನಮ್ಮ ಕಲಬುರಗಿ ಜಿಲ್ಲೆ ಮತ್ತು ಕಲಬುರಗಿ ನಗರದ ಎಲ್ಲ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ, ಮಾಧ್ಯಮದವರೇ, ಮತ್ತು ಇವತ್ತು ನಮ್ಮ ದೀಪಂದು ನೇತೃತ್ವದಲ್ಲಿ ಈ ಕವಾಯದಲ್ಲಿ ಭಾಗವಹಿಸಿದಂಥ ಕಲಬುರಗಿ ಜಿಲ್ಲೆ ಮತ್ತು ಕಲಬುರಗಿ ನಗರದ ಎಲ್ಲ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ, ನಾನು ನಿನ್ನೆ ಕಲಬುರಗಿ ನಗರಕ್ಕೆ ಒಂದು ಕಲಬುರಗಿ ನಗರದ್ದು ಮತ್ತು ಕಲಬುರಗಿ ಜಿಲ್ಲೆ ಕಲಬುರಗಿ ರೇಂಜ್ ಈಶಾನ್ಯ ವಲಯ ಏನಿದೆ ಇಲ್ಲಿ ಏನು ಯಾವ ರೀತಿ ಕೆಲಸ ನಡೀತಾ ಇದೆ ನಾನು ಮೊದಲೇ ನಮಗೆ ಗೊತ್ತಿದೆ. ಆದರೆ ಒಂದು ಸಾಂಪ್ರದಾಯಿಕವಾಗಿ ಕೂಡ ನಾನು ಚಾರ್ಜ್ ತಗೊಂಡಿದ್ದ ನಂತರ ಇಲ್ಲಿ ಒಂದು ಪರಾಮರ್ಶೆ ಸಲುವಾಗಿ ನಾನು ಬಂದಿದ್ದೇನೆ. ಆದರೆ ಯಾವ ಭಾಗಕ್ಕೆ ನಾವು ಪೊಲೀಸ್ ಇರೋದು, ಈ ಪೊಲೀಸ್ ಇಲಾಖೆಯಲ್ಲಿ ನಮಗೆ 90% 80% ಜನ ನಮ್ಮ ಸಿಬ್ಬಂದಿಗಳೇನೆ, ಈ ಬಿಎಸ್ಐ ಪಿ ಸಿ ಆಗಲಿ ಎಚ್ ಸಿ ಆಗಲಿ ಎಎಸ್ ಐ ಆಗಲಿ ಅವರೇ ಹೆಚ್ಚಾಗಿದ್ದಾರೆ. 80% ಜನ ನಮ್ಮ ಮೂಲ ಸ್ತಂಭನಿದೆ, ಮೂಲಾಧಾರ ಏನಿದೆ ನಮ್ಮ ಇಲಾಖೆದು, ಅದು ಕಾನ್ಸ್ಟೇಬಲಿ ಇದೆ. ನಾವು ಯಾವಾಗ ನಾವು ಯಾವ ಭಾಗಕ್ಕೆ ನಾವು ಭಾಗಕ್ಕೆ ಭೇಟಿ ಕೊಡ್ತೀವಿ ಅಲ್ಲಿ ನಾವು ನಮ್ಮ ಸಿಬ್ಬಂದಿಗೆ ನಾವು ಭೇಟಿ ಮಾಡೋದು, ಅವ್ರಿಗೆ ಅವ್ರ ಜೊತೆಗೆ ನಾವು ಒಂದು ಸಂವಾದ ನಾವು ಮಾಡೋದು ನಮ್ಮ ಪ್ರಕಾರ ಇಲ್ಲ. ಅದಕ್ಕಾಗಿ ನಾನು ಒಂದು ಕವಾಯತವನ್ನು ನಾವು ಇಟ್ಕೊಳ್ಳೋಣ. ಮತ್ತು ಕವಾಯತ್ ವಿಶೇಷವಾಗಿ ಎಲ್ಲ ಇಲಾಖೆಗೆ ಕವಾಯತ್ ಮಾಡೋದು ಅವರಿಗೆ ಅಧಿಕಾರ ಇಲ್ಲ, ಅವರಿಗೆ ಪ್ರಿವಿಲೇಜ್ ಇಲ್ಲ. ಇದೊಂದು ಪ್ರಿವಿಲೇಜ್ ಇದೆ. ಸಂವತ್ಸರವನ್ನ ಹಾಕೊಂಡು ನಾವು ವೆಪನ್ ಒಂದು ಕೈಲಿ ತಗೊಂಡು ನಾವು ಮಾರ್ಚ್ ಮಾಡೋದು ಇದು ನಮ್ಮ ಇಲಾಖೆ. ಯಾರು ಯೂನಿಫಾರ್ಮ್ ಸಂವತ್ ಸರ್ವಿಸ್ ಇರೋರು ಸಂವತ್ ಇಲಾಖೆನಲ್ಲಿ, ಅದು ಆರ್ಮಿ ಆಗಲಿ, ಬಿ ಎಸ್ ಎಫ್ ಆಗಲಿ, ಐ ಟಿ ಬಿ ಪಿ ಆಗಲಿ, ಸಿ ಆರ್ ಪಿ ಎಫ್ ಆಗಲಿ ಅಥವಾ ಬೇರೆ ಬೇರೆ ರಾಜ್ಯದ ಪೊಲೀಸ್ ಫೋರ್ಸ್ ಆಗಲಿ, ಅವ್ರಿಗೆ ಮಾತ್ರ ಇದು ಸೌಲಭ್ಯ ಇದೆ. ಮತ್ತೆ ಮಾರ್ಚಿಂಗ್ ಕೆಲವು ಜನ ಕೇಳಿದ್ರೆ ಯಾಕೆ ಇದು ಮಾರ್ಚಿಂಗ್ ಇದು ಇಲ್ಲ, ಅದು ನಮ್ಮ ಪ್ರಕಾರ ಡ್ರಿಲ್ದು ಮಾರ್ಚಿಂಗ್ದು ಪರೇಡ್ದು ಒಂದು ಬೆಲೆ ಇದೆ, ಒಂದು ಮಹತ್ವ ಇದೆ. ನಮ್ಮ ಇಲಾಖೆ ಶಿಸ್ತಿನ ಇಲಾಖೆ. ಮತ್ತೆ ಇಲ್ಲಿ ನಾವು ನೋಡ್ತೀವಿ ಒಂದು ಕಮಾಂಡ್ ಮಾಡೋದು ಕೆಲಸ, ಕಮಾಂಡ್ ಮಾಡೋದು ಅಭ್ಯಾಸ ನಮ್ಮ ಇಲಾಖೆಯಲ್ಲಿ ಇದೆ. ಯಾರು ಕಮಾಂಡ್ ಕೊಟ್ಟರೆ ನಮಗೆ ಆದೇಶ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ. ಇಲ್ಲಿ ಕೂಡ ಅಷ್ಟೇ ಇದೆ. ಕಮಾಂಡ್ ಮೇಲೆ ಯಾವತ್ತಿ ರಿಯಾಕ್ಟ್ ಮಾಡಬೇಕು, ಯಾವತ್ತಿ ಒಂದು ನಾವು ತಂಡ ಭಾವನೆ ಒಂದೇ ತಂಡ, ಒಂದೊಂದು ಪ್ಲಾಟೂನ್ ಒಂದು ಇಡೀ ಪರೇಡ್ನಲ್ಲಿ ಕೈ ನಿಂತು ಒಂದೇ ಸರ್ತಿ ಸ್ವಿಂಗ್ ಆಗ್ತೀವಿ. ಹಿಂದೆ ಹೋಗ್ಬೇಕು ಒಂದೇ ಸರ್ತಿ, ಮುಂದೆ ಹೋಗ್ಬೇಕು ಒಂದೇ ಸರ್ತಿ, ಕಾಲು ಒಂದ್ ಕಡೆ ಹೋಗ್ಬೇಕು. ಈ ಕೋಆರ್ಡಿನೇಷನ್ ಏನಿದೆ, ಈ ಬೇರೆ ಬೇರೆ ಜನರ ಜೊತೆಗೆ, ನಿಮ್ಮ ಮೇಲಾಧಿಕಾರಿ ಜೊತೆಗೆ, ನಿಮ್ಗೆ ಕೆಳಗಿನ ಅಧಿಕಾರಿ ಜೊತೆಗೆ, ನಿಮ್ಮ ಕೆಳಗಿನ ಸಿಬ್ಬಂದಿ ಜೊತೆಗೆ, ಇದು ಎಲ್ಲ ನಾವು ಇಲ್ಲಿಂದ ಕಲಿಬೇಕು. ತಂಡ ಭಾವನೆ ನಾವು ಕಲಿಬೇಕು, ಶಿಸ್ತು ನಾವು ಕಲಿಬೇಕು, ಸಮಯ ಪ್ರಜ್ಞೆ ಕಲಿಬೇಕು. ಇದೆಲ್ಲ ಸಲುವಾಗಿ ಪರೇಡ್ ನಾವು ಸುಮ್ಮನೆ ನಾಮಕೆ ವಾಸ್ತೆ ಶುಕ್ರವಾರ ಭಾವನೆ ನಮ್ಗೆ ಎಲ್ಲ ಈ ಬೇಟ್ ಇದು ಹಾಸಿಗೆಯಿಂದ ಎಫ್ ಸಿ ನಮ್ಗೆ ಇಲ್ಲಿ ಗ್ರೌಂಡ್ಗೆ ಕಲಿಸ್ತಾರೆ, ಯಾಕೆ ಕಲಿಸ್ತಾರೆ, ಆ ಭಾವನೆ ನಮ್ಮ ಪ್ರಕಾರ ಇರಬಾರ್ದು. ಮತ್ತು ಈ ಮಾರ್ಚ್ದು ಅರ್ಥ ಏನಿದೆ, ಯಾವಾಗ ಮೊದಲೇ ಯುದ್ಧಕ್ಕೆ ಯಾರು ಹೋದ್ರೆ ಸುಮ್ಮನೆ ಬೇಕಾಬಿಟ್ಟು ಅದು ನಡ್ಕೊಂಡು ಹೋದ್ರೆ ಅದು ಮತ್ತೆ ಅಲ್ಲಿ ಬಹಳ ಅದು ಎಡ್ವಟ್ಟಾಗತ್ತೆ. ಅದಕ್ಕಾಗಿ ಒಂದು ಶಿಸ್ತುಬದ್ಧ ಒಂದು ಇದೆ, ಒಂದು ಲೈನ್ನಲ್ಲಿ ಕಾಲಮ್ ಫಾರ್ಮೇಷನ್ ಆಗಲಿ ಅಥವಾ ಯಾವ ಬೇರೆ ಬೇರೆ ಫಾರ್ಮೇಷನ್ಲಿ ಅವರು ಹೋಗಿ ಯುದ್ಧಕ್ಕೆ ಹೋಗ್ತಾ ಇದ್ರು ಅವರು. ಅದರ ಸಲುವಾಗಿ ಮಾರ್ಚಿಂಗ್ ಇದೆ. ಮಾರ್ಚ್ ಅನ್ನೋದು ಒಂದು ಗುರಿ ತಲುಪಿಸ್ಲಿಕ್ಕೆ ಒಂದು ಅವರು ಕೆಲವು ಅವರಿಗೆ ಕಮಾಂಡ್ ಕೊಡ್ತಾ ಇದ್ರು. ಆ ಉದ್ದೇಶ ಇಟ್ಕೊಂಡು ನಮ್ಮ ಇಲಾಖೆಯಲ್ಲಿ ಅಥವಾ ಸಂವತ್ಸರ ಇದು ಸರ್ವಿಸ್ನಲ್ಲಿ ಇದು ಕವಾಯತ್ ಒಂದು ನಮ್ಮ ಪ್ರಕಾರ ಒಂದು ಸಂಪ್ರದಾಯ ಇದೆ, ಅದಕ್ಕಾಗಿ ಇದೆ. ನೀವು ಎಲ್ಲರೂ ಅದು ಮನೆಗಟ್ಟಬೇಕು, ಇಲ್ಲ ಈಗ ಸುಮ್ಮನೆ ಇದು ಇಲ್ಲ, ಬಹಳ ದಿನ ಆಗಿರುತ್ತೆ ಈ ಡ್ರಿಲ್ ಎಲ್ಲ ಇದು ಮಾಡಬಾರ್ದು. ಅದು ನಮ್ಮ ಪ್ರಕಾರ ನಮ್ಮ ಅಧಿಕಾರಿಗಳು ಇರಲಿ, ನಮ್ಮ ಸಿಬ್ಬಂದಿಗಳು ಆಗಲಿ, ನಿಮ್ಮ ತಲೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಆಗ್ತಿ ವಿಷಯ ಇರಬಾರ್ದು. ಮತ್ತೆ ಇವತ್ತು ದೀಪಂ ಅವರು ಬಹಳ ಚೆನ್ನಾಗಿ ಪರೇಡ್ ಕಮಾಂಡರ್ ಆಗಿ ಅವರು ಪರೇಡ್ ಕಮಾಂಡರ್ ಕೆಲಸ ನಿರ್ವಹಣೆ ಮಾಡಿದ್ದಾರೆ. ಒಳ್ಳೆ ನಾನೇ ಹೇಳಿದೆ, ಇಲ್ಲ ಒಬ್ಬ ಎಸ್ ಪಿ ಅವರು ಕಮಾಂಡ್ ಮಾಡಬೇಕು, ಯಾಕಂದ್ರೆ ಎಸ್ ಪಿ ಒಬ್ರು ಐ ಪಿ ಎಸ್ ಆಫೀಸರ್ ಇರ್ತಾರೆ. ಮತ್ತೆ ಹೂ ಕಮಾಂಡ್ ದ ಪರೇಡ್ ಕ್ಯಾನ್ ಕಮಾಂಡ್ ದ ಡಿಸ್ಟ್ರಿಕ್ಟ್. ನಾನು ಅಷ್ಟೇ ಹೇಳೋದು, ಚೆನ್ನಾಗೆ ನೀವು ಕಮಾಂಡ್ ಮಾಡಿದರೆ ಪರೇಡ್, ನಾಳೆ ನಿಮಗೆ ಡಿಸ್ಟ್ರಿಕ್ಟ್ ಕಮಾಂಡ್ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗೋದಿಲ್ಲ. ನಾನೆಲ್ಲ ಯಂಗ್ ಆಫೀಸರ್ಸ್ ನಾನು ಹೇಳ್ತಾ ಇದ್ದೀನಿ, ಅವರಿಗೆ ಯಾರು ಎಸ್ ಪಿ ಇರ್ತಾರೆ ಬೇರೆ ಇರ್ತಾರೆ, ಅವರು ಅದು ನಮ್ಮ ಎಎಸ್ ಪಿಸ್ಗೆ ಮತ್ತೆ ಬೇರೆ ಬೇರೆ ಅಧಿಕಾರಿಗಳಿಗೆ ಅವ್ರಿಗೆ ಆಸ್ಪತ್ ಕೊಡಬೇಕು. ಅವರು ಕಮಾಂಡ್ ಅವರು ಪರೇಡ್ ಕಮಾಂಡ್ ಮಾಡಬೇಕು, ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್, ನಾವು ನಾಳೆ ಯಾವ್ದು ಇದ್ರೆ ನಾನು ಕಮಾಂಡ್ ಮಾಡಬಹುದು. ಮತ್ತೆ
ನಮ್ಮ ಇಲಾಖೆ ಯೂನಿಫಾರ್ಮ್ ಸರ್ವಿಸಸ್ ಏನಿದೆ ಅದು ಬಹಳ ಬೇರೆ ಬೇರೆ ಒಂದು ಆದರ್ಶಗಳನ್ನು ಅದು ನಮಗೆ ಕೂಡ ಬಂದಿದೆ ಅದು ಒಂದು ಇಂಗ್ಲಿಷ್ ಭಾಷೆಯಲ್ಲಿ ಚಾರ್ಜ್ ಆಫ್ ದ ಲೈಟ್ ಬ್ರಿಗೇಡ್ ಅನ್ನು ನಾನು ಬಹಳ ಕಡೆ ನಾನು ಹೇಳ್ತಾ ಇರ್ತೀನಿ ಅದು ಕಿಸಾನ್ ಮೈದು ಆ ಲಾರ್ಡ್ ಟೆನಿಸನ್ದು ಅದು ಇದೆ ಚಾರ್ಜ್ ಆಫ್ ದ ಲೈಟ್ ಬ್ರಿಗೇಡ್ ಅಲ್ಲಿ ಏನಿದೆ ಅವರು ಗೊತ್ತಿತ್ತು ನಮ್ಮ ಇಲಾಖೆಯಲ್ಲಿ ಇದಕ್ಕೆ ನಾವು ತಪ್ಪು ಕೆಲವು ಸಂದರ್ಭದಲ್ಲಿ ಮೇಲಧಿಕಾರಿಗಳು ಅವರು ತಪ್ಪು ನಿಮಗೆ ಕೂಡ ಕಮಾಂಡ್ ಕೊಡ್ಬೋದು ತಪ್ಪು ಆದೇಶಗಳು ಕೊಡ್ಬೋದು ಆದರೆ ನಮ್ಮ ಇಲಾಖೆಯಲ್ಲಿ ಶಿಸ್ತಿನ ಇಲಾಖೆಯಲ್ಲಿ ಅಥವಾ ಆರ್ಮ್ ಸರ್ವಿಸಸ್ ಆಗಲಿ ಬೇರೆ ಸರ್ವಿಸಸ್ ಯಾರು ಯೂನಿಫಾರ್ಮ್ ಹಾಕ್ತಾರೆ ಅಲ್ಲಿ ಅವರು ಕೆಲವು ಸಂದರ್ಭಗಳಿಗೆ ತಪ್ಪು ಇದು ನಮಗೆ ಅವರು ಒಂದು ಕಮಾಂಡ್ ಕೊಟ್ಟಿದ್ದಾರೆ ಆದೇಶ ಕೊಟ್ಟಿದ್ರು ಆದರೂ ಕೂಡ ಅವರು ಏ ನಾನು ಮಾಡೋದಿಲ್ಲ ನಮ್ಮ ಜನ ಅವರು ಹೇಳೋದಿಲ್ಲ ಅವರು ಅದಕ್ಕಾಗಿ ಏನು ಹೇಳ್ತಾರೆ ಅಲ್ಲಿ ಹಾಫ್ ಎ ಲೀಗ್ ಹಾಫ್ ಲೀಗ್ ಅಹೆಡ್ ರೋಡ್ ಇನ್ ದ ರೋಡ್ ಇನ್ ಟು ದ ವ್ಯಾಲಿ ಆಫ್ ಡೆತ್ ಅದು 591 ಜನ ಇದ್ರಲ್ಲಿ ಆದರೆ ಕ್ರಿಮಿಯನ್ ವಾರ್ನಲ್ಲಿ ಅವರಿಗೆ ಗೊತ್ತಿತ್ತು ಅವರೆಲ್ಲ ಇನ್ಫೆಂಟ್ರಿನ ಅವರು ಇದೇ ರೀತಿ ಅವರು ಎಸ್ ಎಲ್ ಆರ್ ತಗೊಂಡು ಹೋಗೋರು 306 ತಗೊಂಡು ಆ ಟೈಮ್ಗೆ ಹೋಗೋರು ಆದರೆ ಮೇಲಿಂದ ಆರ್ಟಿಲರಿ ಬ್ರಿಗೇಡ್ ಏನಿದೆ ಅದು ರಷ್ಯನ್ ಆರ್ಮಿದ್ದು ಅವರು ಮೇಲಿಂದ ಅವ್ರಿಗೆ ಇವರು ವ್ಯಾಲಿನಲ್ಲಿ ಇದ್ರು ಅವರು ಮೇಲಿನ ಪೊಸಿಷನ್ನಲ್ಲಿ ಇದ್ರು ಅಲ್ಲಿಂದ ಎಲ್ಲ ಇದು ಆರ್ಟಿಲರಿ ಇದು ಹಾಕ್ಕೊಂಡು ಅವರು ಈ ತೋಪು ನಾವು ಕ್ಯಾನನ್ ಹಾಕ್ಕೊಂಡು ಎಲ್ಲರಿಗೂ ಇದು ಮಾಡಿದ್ದಾರೆ ಅವರು ಆದರೆ ಅವರು ಹೇಳ್ತಾರೆ ಕಿ ದೇರ್ ಇಸ್ ನಾಟ್ ಟು ಮೇಕ್ ರಿಪ್ಲೈ ದೇರ್ ಇಸ್ ನಾಟ್ ಟು ರೀಸನ್ ವೈ ದೇರ್ ಇಸ್ ಬಟ್ ಟು ಡೂ ಅಂಡ್ ಡೈ ಇನ್ ಟು ದ ವ್ಯಾಲಿ ಆಫ್ ಡೆತ್ ರೋಡ್ ದ 600 ಮತ್ತೆ ಕಿ ನಾವೇನಾದರೂ ಆದೇಶ ಕೊಡ್ತೀವಿ ದೇ ಇಸ್ ನಾಟ್ ಟು ಮೇಕ್ ರಿಪ್ಲೈ ಇಲ್ಲ ಈ ಯಾರು ಉತ್ತರ ಕೊಡೋದು ಬರುತ್ತೆ ಇದಕ್ಕೆ ಸರ್ ನೀವು ಇದು ಯಾಕೆ ಹೇಳ್ತಾ ಇದ್ರಿ ಕೆಲವು ಜನ ಇಲಾಖೆ ದೇ ಇಸ್ ನಾಟ್ ಟು ರೀಸನ್ ಆಗಿ ನೀವು ಯಾಕೆ ನಮಗೆ ಕಲಿಸ್ತಾ ಇದ್ರಿ ಇದೆಲ್ಲ ನಮ್ಮ ಇಲಾಖೆಯಲ್ಲಿ ನಾವು ನಿಮ್ಗೆ ಹೇಳ್ತೇವೆ 100 ಗಂಟೆ ಒಂದು ನಾವು ನಿಮ್ಗೆ ಮೆಸೇಜ್ ಕೊಡ್ತೀವಿ ಈಗ ನೋಡ್ರಿ ಅಲ್ಲಿ ಒಂದು ಗಲಾಟೆ ಆಗಿದೆ ನೀವೆಲ್ಲರೂ ಹೋಗ್ಬೇಕು ನೀವು ಆ ಟೈಮ್ಗೆ ಇಲ್ಲ ಸರ್ ನಾನೀಗ ಹೋಗೋದಿಲ್ಲ ಬೆಳಿಗ್ಗೆ ಹೋಗ್ತೀನಿ ಸ್ವಲ್ಪ ಈಗ ನಮಗೆ ನಿದ್ದೆ ಬರ್ತಾ ಇದೆ ಆರ್ತಿ ನಮ್ಮ ಜನ ಹೇಳಿದ್ದಾರೆ ಮತ್ತೆ ಇಲಾಖೆದು ಅಥವಾ ಸಾರ್ವಜನಿಕ ಗತಿ ಏನು ಆ ಒಂದು ಐಡಿಯಲ್ ಮೇಲೆ ಆ ಒಂದು ಆದರ್ಶ ಮೇಲೆ ನಮ್ಮ ಇಲಾಖೆ ನಿಂತಿದೆ ಇದು ನಾವು ಬೇರೆ ಇಲಾಖೆಗಿಂತ ನಾವು ವ್ಯತಿರಿಕ್ತವಾಗಿ ನಾವು ಇದ್ವಿ ಇದು ನಾವು ತಿಳ್ಕೊಳ್ಳೋದಕ್ಕೆ ಕಂದಾಯ ಇಲಾಖೆ ನಾವು ಕಂಪೇರ್ ಮಾಡೋದು ಆರೋಗ್ಯ ಇಲಾಖೆ ಕಂಪೇರ್ ಮಾಡೋದು ಅದು ಆಗೋದಿಲ್ಲ ನಾವೆಲ್ಲರೂ ನಮ್ಮ ಚಾಯ್ಸ್ ಇಂದ ನಾವು ಇದು ಸಂದರ್ಭವನ್ನು ಹಾಕಿದ್ವಿ ಯಾರಿಗೆ ಗನ್ ಪಾಯಿಂಟ್ ಮೇಲೆ ಯಾರು ನಮ್ಮ ಪ್ರಕಾರ ಅದಕ್ಕೆ ನೀವು ಪೊಲೀಸ್ ಆಗಬೇಕು ಯಾರಿಗೆ ಹೇಳಿಲ್ಲ ನಾವೆಲ್ಲರೂ ನಾನು ಮನೀಷ್ ಆಗಲಿ ನಾನು ಆಗಲಿ ಇಶಾ ಆಗಲಿ ರವಿ ಆಗಲಿ ಅಲ್ಲಿ ವಾಜಿದ್ ಪಟೇಲ್ ಆಗಲಿ ಅಲ್ಲಿ ಇಲ್ಲಿ ಬೇರೆ ನಮ್ಮ ಅಧಿಕಾರಿಗಳು ಇದ್ದಾರೆ ಜೇಮ್ಸ್ ಕಾಣ್ತಾ ಇದ್ದಾನೆ ಜೇಮ್ಸ್ ಆಗಲಿ ಯಾರಿಗೆ ನನ್ನ ಪ್ರಕಾರ ಗನ್ ಪಾಯಿಂಟ್ ಮೇಲೆ ಯಾರು ಪೊಲೀಸ್ ಇಲಾಖೆಗೆ ಬಂದಿಲ್ಲ ನಾವು ಸ್ವಇಚ್ಛೆಯಿಂದ ನಾವು ಬಂದಿದ್ದೀವಿ ಒಂದ್ಸರ್ತಿ ನಮಗೆ ಗೊತ್ತಿದೆ ಈ ಇಲಾಖೆ ಸಾಯಂಕಾಲ 5 ಗಂಟೆಗೆ ಸಾರ್ವಜನಿಕ ಜೊತೆಗೆ ಅವ್ರದ್ದು ಕುಂದುಕೊರತೆ ಅದು ಅಹವಾಲು ಸ್ವೀಕಾರಣೆ ಅದು ಮಾಡಲಿಕ್ಕೆ ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಭಾಳಷ್ಟು ಜನ ಅವ್ರು ಬಂದಿದ್ದಾರೆ ಅವರು ಬೇರೆ ಬೇರೆ ರೀತಿಯಿಂದ ಅವರು ತಮ್ಮ ಅಹವಾಲುಗಳನ್ನು ಕೊಟ್ಟಿದ್ದಾರೆ ಭಾಳಷ್ಟು ಹೆಚ್ಚೆಚ್ಚಾಗಿ ಕೆಲವು ಪ್ರಾಪರ್ಟಿ ಆಫೆನ್ಸ್ ಬಗ್ಗೆ ಇತ್ತು ಮತ್ತು ಲ್ಯಾಂಡ್ ಗ್ರ್ಯಾಬಿಂಗ್ ಬಗ್ಗೆ ಇತ್ತು ಈ ಲ್ಯಾಂಡ್ ಗ್ರ್ಯಾಬರ್ಸ್ ಅವರು ಸ್ವಲ್ಪ ಮಾಡ್ತಾಯಿದ್ರು ಮತ್ತು ಅಕ್ಕಿ ಮರಾಠ ಜಾಲ್ ಬಗ್ಗೆ ಅವರು ಇತ್ತು ಕಿ ಯಾರೋ ಒಬ್ಬರು ಬಗ್ಗೆ ಕಿ ಇಲ್ಲಿ ಅವರು ತುಂಬಾ ಜಾಸ್ತಿ ಕೇಸ್ ಆಗಿದೆ ಮತ್ತು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಅದೇ ಬಹಳಷ್ಟು ಜನ ಕಿ ಲ್ಯಾಂಡ್ ಗ್ರ್ಯಾಬರ್ಸ್ ಇಲ್ಲಿ ಹುಟ್ಟಿದ್ದಾರೆ ಕೆಲವು ಏರಿಯಾದಲ್ಲಿ ಮತ್ತು ಲ್ಯಾಂಡ್ ಗ್ರ್ಯಾಬಿಂಗ್ ಮಾಡ್ತಾ ಇದ್ದಾರೆ ಮತ್ತು ಕೆಲವು ಜನ ಕಿ ಗಾಂಜಾ ಮತ್ತು ಬೇರೆ ಬೇರೆ ಇದು ಏನಿದೆ ಕಿ ಊರಿನಲ್ಲಿ ಜಾಸ್ತಿ ಆಗ್ತಾ ಇದೆ ಅದು ಕಂಟ್ರೋಲ್ ಮಾಡಬೇಕು ಮತ್ತು ಪ್ರಾಪರ್ಟಿ ಆಫೆನ್ಸ್ ಬಗ್ಗೆ ಕೂಡ ಕೆಲವು ಜನ ಅದು ಕಳ್ಳತನ ಅಥವಾ ರಾಬರಿ ಕೇಸೇಜ್ ಆಗಿತ್ತು ಆ ಕೇಸಲ್ಲಿ ತನಿಖಾ ಏನು ಪ್ರಗತಿ ಅದು ಆಗಿಲ್ಲ ಅದರ ಬಗ್ಗೆ ಅವರು ಕೇಳಿದರು ಮತ್ತು ಸಹಬಾದಿಂದ ಮೊನ್ನೆ ಒಂದು ಕೊಲೆ ಪ್ರಕರಣ ಆಗಿತ್ತು ಗಿರೀಶ್ ಅವರದು ಮಾಜಿ ಪುರಸಭಾ ಅಧ್ಯಕ್ಷ ಮತ್ತು ಈ ಸದ್ಯಕ್ಕೆ ಅಧ್ಯಕ್ಷದು ಅವ್ರದ್ದು ಯಜಮಾನ ಆಗಿದ್ದಾನೆ ಅವರು ಇದ್ದರು ಸೊ ಬೇರೆ ಬೇರೆ ಕೇಸಲ್ಲಿ ಈ ರೀತಿ ಅವರು ಇದು ಹೇಳಿದ್ದಾರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು DCP ಲಾ ಆ್ಯಂಡ್ ಆರ್ಡರ್ ಮತ್ತು ನಮ್ಮ ಕಮಿಷನರ್ ಮತ್ತು ASP ಅವರು ನಮ್ಮ ದೀಪಂ ಅವರು ಇದ್ದರು ಅವ್ರಿಗೆ ಬಹಳಷ್ಟು ಕೇಸಲ್ಲಿ ನಾವು ಕೊಟ್ಟಿದ್ದೀವಿ ಮತ್ತು ಒಬ್ಬರೊಬ್ಬರು ಅಧಿಕಾರಿ ಮೇಲೆ ಜನರದು ಅಸಮಾಧಾನ ಜಾಸ್ತಿ ಇತ್ತು ನಮ್ಮ ಸಿಟಿಯಲ್ಲಿ ಕೆಲಸ ಮಾಡೋರಿಗೆ ಇಬ್ಬರು ಇನ್ಸ್ಪೆಕ್ಟರ್ ಮೇಲೆ ಇದೆ ನಾವು ಅವ್ರಿಗೆ ತಾಕೀತು ಮಾಡಿ ಮತ್ತು ಒಂದು ಕೇಸಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋಕೆ ಕೂಡ ನಾವು ಹೇಳಿದ್ದೀವಿ ಟೋಲ್ಡ್ ಅಬೌಟ್ ದಟ್ ಹೂಮ್ ರಮೇಶ್ ಕಾಮ್ದೆ ಹಾಂ ಮತ್ತು ವಾಸು ಚೌಹಾನ್ ಅದು ಆರ್ತಿ ಕೆಲವು ಜನ ಯಾರು ಹಿಂದೆ ಸರಿಯಾಗಿ ಕೆಲಸ ಮಾಡಿಲ್ಲ ಅವ್ರ ಮೇಲೆ ದೂರು ಕೊಟ್ಟಿದ್ದಾರೆ ನಿನ್ನೆ ಜನ ಮತ್ತು ದೂರು ಮೇಲ್ನೋಟಕ್ಕೆ ಅದು ಈಗ ಅವ್ರಿಗೆ ಸಮಜಾಯಿಸಿ ಕೇಳಿ ಅವ್ರಿಗೆ ಮೇಲೆ ನಾವು ಶಿಸ್ತಿನ ಕ್ರಮ ನಾವು ಜರುಗಿಸ್ತೀವಿ ಮತ್ತು ಯಾವ ರೀತಿ ನಾವು ಒಂದು ಕುಂದುಕೊರತೆ ಸಭೆ ಅಥವಾ ಜನಸಂಪರ್ಕ ಸಭೆ ಮಾಡಿದ್ದೀವಿ ನಮ್ಮ ಇಲಾಖೆಯಲ್ಲಿ ಒಂದು SO 920 ಇದೆ ಅಸ್ಥಾಯಿ ಸಂಖ್ಯೆ 9920 ಆ ಪ್ರಕಾರ
ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಅದು ಅವರು ಜನಸಂಪರ್ಕ ಸಭೆಗಳು ಎಲ್ಲ ಮಾಡಬೇಕು. ಆ ಪದ್ಧತಿ ನಮ್ಮ ಪ್ರಕಾರ ಅದು ಇಲ್ಲ, ಅದು ಹೊರಟು ಹೋಗಿದೆ. ಮತ್ತು ಯಾವಾಗ ಆಸ್ಪತ್ರೆ ಸಿಗುತ್ತೆ, ನಮ್ಮ ಕಮಿಷನರ್ ಅವರು ಕೂಡ ಒಂದು ಜನಸಂಪರ್ಕ ಸಭೆ ಮಾಡಿದ್ದಾರೆ. ಪೊಲೀಸ್ ಮತ್ತು ಪಬ್ಲಿಕ್ ಜೊತೆಗೆ ಒಂದು ಸಂಬಂಧ ಚೆನ್ನಾಗೇ ಇರಬೇಕು. ಅದು ಇದ್ದರೆ ನಮಗೆ ಲಾ ಆ್ಯಂಡ್ ಆರ್ಡರ್ ಆಗಲಿ, ಕ್ರೈಮ್ ಪ್ರಿವೆನ್ಷನ್ ಆಗಲಿ, ಕ್ರೈಮ್ ಡಿಟೆಕ್ಷನ್ ಆಗಲಿ, ಆ ಟೈಮ್ಗೆ ಇದು ಸಮಸ್ಯೆ ಆಗೋದಿಲ್ಲ. ಮತ್ತು ಬೆಳಿಗ್ಗೆ ನಾವು ಪರೇಡ್ ಕೂಡ ಇಟ್ಕೊಂಡಿದ್ದೀವಿ, ಆ ಟೈಮ್ ಕೂಡ ನಮ್ಮ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಸಂದೇಶವನ್ನು ನಾವು ನೀಡಿದ್ದೀವಿ. ನಾವು ಒಂದು ಜನಸ್ನೇಹಿ ಹಾಗೆ ನಾವು ಪಬ್ಲಿಕ್ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಮತ್ತು ಪೊಲೀಸ್ ಇಲಾಖೆ ಆಗಲಿ ಅಥವಾ ಸರ್ಕಾರ ಆಗಲಿ ಇರೋದು ಪಬ್ಲಿಕ್ ಸಲುವಾಗಿ, ನಾವೇನು ಸ್ವಂತ ಸಲುವಾಗಿ ಕಿ ನಮಗೆ ಎಂಪ್ಲಾಯ್ಮೆಂಟ್ ಆಗಬೇಕು ಅದರ ಸಲುವಾಗಿ ಪೊಲೀಸ್ ಇಲಾಖೆ ಇಲ್ಲ. ಪೊಲೀಸ್ ಇಲಾಖೆ ಇರೋದು ಸಾರ್ವಜನಿಕದು ಜೀವ ಮತ್ತು ಆಸ್ತಿಪಾಸ್ತಿ ರಕ್ಷಣೆಗಾಗಿ. ಸೊ ಅದಕ್ಕಾಗಿ ನಾವು ಅವ್ರ ಜೊತೆಗೇನೆ ದೂರ ಇಟ್ಟಿದ್ದರೆ ಮತ್ತು ಅವ್ರದ್ದು ನಾವು ಹೇಗೆ ಅವ್ರದ್ದು ಸಮಸ್ಯೆ ಏನಿದೆ ಅದು ಹೇಳಲ್ಲ, ಮತ್ತು ಸಮಸ್ಯೆ ಅಸ್ಪಂದಿಸೋದಿಲ್ಲ ನಮ್ಮ ಜನ. ಮತ್ತು ಒಂದು ವಿಸಿಟಿಂಗ್ ಅವರ್ಸ್ ಹೇಳಿದ್ದೇನೆ, ಎಲ್ಲರೂ ಅಧಿಕಾರಿಗಳು ಮತ್ತು ಪೊಲೀಸ್ ಠಾಣೆಯಲ್ಲಿ 5 ಗಂಟೆಯಿಂದ 6 ಗಂಟೆಗೆ 1 ಅವರ್ ಏನಿದೆ ಕನಿಷ್ಠ ಪಕ್ಷ, ಅವರು ಯಾರು ಸಾರ್ವಜನಿಕ ಬಂದರೆ ಅಲ್ಲಿ ಸ್ಟೇಷನ್ಗೆ ಅವ್ರದ್ದು ಅಹವಾಲು ಸ್ವೀಕಾರಬೇಕು, ಇದು ಅವ್ರದ್ದು ಏನು ಕುಂದುಕೊರತೆ ಇದೆ, ದೂರಿದೆ, ಅದರ ಬಗ್ಗೆ ಅವರು ಕ್ರಮ ಜರುಗಿಸಬೇಕು. ಅದೇ ರೀತಿ ACPಗಳು ಕೂಡ 5 to 6 ಸ್ವಲ್ಪ ಅವರು ಇರಬೇಕು. ಅಂಟಿನಲ್ಲೆಸ್ ಬಹಳ ಪ್ರೆಸ್ಸಿಂಗ್ ಎಂಗೇಜ್ಮೆಂಟ್ ಅವರಿಗೆ ಇದೆ, ಬೇರೆ ತುರ್ತು ಪರಿಸ್ಥಿತಿ ಇಲ್ಲದೆ ಅವರು ಅವ್ರದ್ದು ಸಮಸ್ಯೆ ಏನಿದೆ, ಅವ್ರದ್ದು ದೂರ ಏನಿದೆ, ಅದರ ಬಗ್ಗೆ ಅವರು ಕ್ರಮ ಜರುಗಿಸಬೇಕು. ಇದೆಲ್ಲ ನಾವು ಮತ್ತೆ ಕಲಬುರಗಿ ನಗರದಲ್ಲಿ ನಮ್ಮ ಮಾಹಿತಿ ಪ್ರಕಾರ ಈಗ 200ಕ್ಕಿಂತ ಜಾಸ್ತಿ ಸ್ಮಾಲ್ ವೆಪನ್ಸ್ ಕೊಟ್ಬಿಟ್ಟಿದ್ದಾರೆ ಲೈಸೆನ್ಸ್, ಅದರ ಬಗ್ಗೆ ಕೂಡ ಪರಿಶೀಲನೆ ಮಾಡಲಿಕ್ಕೆ ನಾನು ಹೇಳಿದ್ದೇನೆ ನಮ್ಮ ಅಧಿಕಾರಿಗಳಿಗೆ. ನಮ್ಮ DCP ಲಾ ಆ್ಯಂಡ್ ಆರ್ಡರ್ ನೇತೃತ್ವದಲ್ಲಿ ಅವರು ಮುಂದಿನ 15 ದಿವಸದಲ್ಲಿ ಅವನು ಪರಿಶೀಲನೆ ಮಾಡಿಕೊಂಡು ಯಾರ್ಯಾರ್ದು ಕ್ಯಾನ್ಸಲ್ ಮಾಡಬೇಕು ಆ ರಿಕಮೆಂಡೇಷನ್ ಅದು ಇವರಿಗೆ ಏನು ಪವರ್, ನಿಮಗೆ ಪವರ್ಸ್ ಇದೆಯಾ ಅಥವಾ DC's ನಮಗೆ ಪವರ್, ನಿಮಗೆ ಪವರ್ಸ್ ಇದೆ, ಹೀ ಅವ್ರಿಗೇನು ಪವರ್ ಇದೆ ಅವ್ರಿಗೆ ಲಾಸ್ಟ್ 3 ಇಯರ್ಸ್ ಅಲ್ಲ, ಈಗ ಕಮಿಷನರೇಟ್ ಆಗಿದ್ದಂತ ಕಮಿಷನರೇಟ್ ಆಗಿರೋದು 2019 ನಂತರ ಆ್ಯಸ್ ಪೊಲೀಸ್ ಕಮಿಷನರ್ ಏನೇನಿದು ಕೊಟ್ಟಿದ್ದಾರೆ ಇದು ಲೈಸೆನ್ಸ್ಗಳು ಅದೊಂದು ಮರುಪರಿಶೀಲನೆ ಕಿ ಅವರು ಪರವಾನಗಿ ಅವ್ರಿಗೆ ಬೇಕಾ ಬೇಡ ಸುಮ್ಮನೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಅವರು ಒಂದು ಒಂದು ಕಮಿಟಿ ಅವರು ಮಾಡಿಕೊಂಡು ಅವ್ರಿಗೆ ಒಂದು ವರದಿ ಕೊಡ್ತಾರೆ, ಆ ಪ್ರಕಾರ ಅವರು ತಮ್ಮ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿಕೊಂಡು ಅವ್ರು ತೀರ್ಮಾನ ತೊಗೊಳ್ತಾರೆ. ಯಾಕೆಂದರೆ ನಮ್ಮ ಇದು ಪ್ರಕಾರ ಕೆಲವು ದೂರ ಅದು ಕೂಡ ಬಂದಿದೆ, ಕೆಲವು ಜನಕ್ಕೆ ಅನಾವಶ್ಯಕವಾಗಿ ಸ್ಮಾಲ್ ವೆಪನ್ದು ಲೈಸೆನ್ಸ್ ಅವರು ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ಕೂಡ ಅವರು ಪರಿಶೀಲನೆ ಮಾಡಲಿ. ಸೊ ನಾವು ಇದು ಎಲ್ಲ ವಿಷಯ ಬಗ್ಗೆ ಮತ್ತು ಕೆಲವು ರೌಡಿ ಗ್ಯಾಂಗ್ ಏನಿದೆ ಅದರ ಅವರು ಎಬ್ಸ್ಕಾಂಡಿಂಗ್ ಇದ್ದಾರೆ ಅವ್ರಿಗೆ ಪತ್ತೆ ಹಚ್ಚೋದು, ಮತ್ತು ಅವ್ರದ್ದು ಚಟುವಟಿಕೆ ಬಗ್ಗೆ ಎಕ್ಸ್ಟರ್ನ್ಮೆಂಟ್ ಪ್ರೊಸೀಡಿಂಗ್ ಮತ್ತು ಗುಂಡಾ ಆ್ಯಕ್ಟ್ ಇದು ಇದಕ್ಕೆ ಸ್ವಲ್ಪ ಹೆಚ್ಚಾಗಿ ಮಾಡಬೇಕು. ಅದರ ಬಗ್ಗೆ ಕೂಡ ನಾವು ನಿರ್ದೇಶನ ನಾವು ನೀಡಿದ್ದೀವಿ. ಈ ಕಲಬುರಗಿ ನಗರಕ್ಕೆ ಇದು ಪೊಲೀಸ್ ಆಯುಕ್ತ ಕಾರ್ಯಾಲಯ ಅದು ಬಹಳ ನಿರೀಕ್ಷೆ ನಂತರ ಬಹಳ ನಮ್ಮ ಪ್ರಕಾರ ಹೋರಾಟ ನಂತರ ಇದು ಸಿಕ್ಕಿದೆ. ಸೊ ಆ ಒಂದು ಉದ್ದೇಶ ಏನಿದೆ ಸರ್ಕಾರದ್ದು ಇದು ಇಲ್ಲಿ ಪೊಲೀಸ್ ಕಮಿಷನರೇಟ್ ಮಾಡೋದು ಅದು ನಮ್ಮ ಪ್ರಕಾರ ಯಶಸ್ವಿ ಆಗಬೇಕು, ಜನಕ್ಕೆ ಅನಿಸಬೇಕು ಕಿ ಅವ್ರದ್ದು ನಿರೀಕ್ಷೆ ಏನಿದೆ ಇಲಾಖೆ ಮೇಲೆ ನಾವು ಈಡೇರಿಸಬೇಕು, ಅದು ಅವರಿಗೆ ಇದು ಆಗಬಾರ್ದು ಇಲ್ಲ ಯಾಕೆ ನೇನು ವ್ಯತ್ಯಾಸನೆ ಕಾಣ್ತಾ ಇಲ್ಲ ನಮಗೆ, ಸೊ ಆರ್ತಿ ಭಾವನೆ ಬರಬಾರ್ದು. ಸೊ ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳಿಗೆ ನಾವು ಸಲಹೆ ನಾವು ನೀಡಿದ್ದೀವಿ, ನಾವು ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ನಾವು ಇದ್ದೀವಿ, ನಾವು ಅವ್ರಿಗೆ ಗೈಡ್ ಮಾಡೋಕ್ಕೆ ನಾವು ಇದ್ದೀವಿ. ಮತ್ತು ಒಂದೇ ಸತಿ ಇಲ್ಲ, ನಾನು ಹೇಳಿದನಿಗೆ ಮತ್ತೆ 4 ತಿಂಗಳ ನಂತರ ನಾನು ಬರ್ತೀನಿ, ಅದು ಏನೇನು ಈಗ ನಿರ್ದೇಶನ ನಾವು ನೀಡಿದ್ದೀವಿ. ಸೊ ನಾವು ಲಾಸ್ಟ್ ವೀಕ್ ಆಫ್ ಅಕ್ಟೋಬರ್ ಅಥವಾ ಫಸ್ಟ್ ಹಾಫ್ ಆಫ್ ನವೆಂಬರ್ನಲ್ಲಿ ಮತ್ತೆ ನಾನು ಬರ್ತೀನಿ. ಈಗ ಉಡಾನ್ ವ್ಯವಸ್ಥೆಯಲ್ಲಿ ಒಂದು ಫ್ಲೈಟ್ ಮಾಡಿಕೊಂಡು ಭಾಳ ಒಳ್ಳೆ ಮಾಡಿದರೆ ಸೆಂಟ್ರಲ್ ಗೌರ್ಮೆಂಟ್, ಬೆಳಿಗ್ಗೆ ಬಂದು ನೀವು ಪರಿಶೀಲನೆ ಮಾಡಿಕೊಂಡು ಈಗ ಸಾಯಂಕಾಲ ಹೋಗ್ಬೋದು. ಈ ಫಸ್ಟ್ ಟೈಮ್ ಇದೆ, ಅದಕ್ಕಾಗಿ ನಾನು ನೈಟ್ ಹಾಲ್ಟ್ ಮಾಡಿದ್ದೆ. ನೈಟ್ ಹಾಲ್ಟ್ ಮಾಡೋದು ಕೂಡ ಈಗ ಅವಶ್ಯಕತೆ ಇಲ್ಲ, ನೀವು 3-4 ಅವರ್ಸ್ನಲ್ಲಿ ನೀವು ಪರಿಶೀಲನೆ ಮಾಡಿಕೊಂಡು ನೀವು ಹೋಗ್ಬೋದು ಆ ಪರಿಸ್ಥಿತಿ ಇದ್ದರೆ. ಆದರೆ ಒಂದು ನೈಟ್ ಹಾಲ್ಟ್ ಮಾಡಬೇಕು, ಯಾಕೆಂದರೆ ಎಲ್ಲ ಸಾರ್ವಜನಿಕ ಜೊತೆಗೆ ಬೇರೆಯವ್ರ ಜೊತೆಗೆ ನಿಮ್ಮ ಜೊತೆಗೆ ಅದು ಚರ್ಚೆ ಆಗುತ್ತೆ. ಅದು ನಾನು ಏನು ಹೇಳಿದೆ, ಈವನ್ ಇಮರ್ಜೆನ್ಸಿ ಸಿಚುವೇಶನ್ಲಿ ಈಗ ಕಲಬುರಗಿಗೆ ಅಷ್ಟು ಸೌಲಭ್ಯ ಸಿಕ್ಕಿದೆ, ಬೆಳಿಗ್ಗೆ ಬಂದು ಜನ ಸಾಯಂಕಾಲ ವಾಪಸ್ ಬ್ಯಾಂಗ್ಳೂರ್ ಹೋಗ್ಬೋದು ಒಂದೇ ದಿವಸದಿಂದ ಮಾಡ್ಬೋದು. ಸೊ ನಾನು ಖಂಡಿತ ನಾನು ಬರ್ತೀನಿ, ಅದು ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ಅಧಿಕಾರಿಗಳು, ದೇ ಆರ್ ಕೆಪಬಲ್. ಅವ್ರಿಗೇನಿದೆ ಅದು ನಮಗೆ ಸಪೋರ್ಟ್ ಬೇಕು, ಅವ್ರಿಗೆ ಗೈಡೆನ್ಸ್ ಬೇಕು, ಮತ್ತು ಅವ್ರಿಗೆ ಒಂದು ನಾವು ಪ್ರೋತ್ಸಾಹನ ಅವ್ರಿಗೆ ಕೊಡಬೇಕು, ಅದು ನಾವು ಕೊಡ್ತೀವಿ. ನಾವು ಅದರ ಸಲುವಾಗಿನೇ ಮೇಲಾಧಿಕಾರಿಗಳು ಇರೋದು. ಸೊ ಐ ಆಮ್ ಶೋರ್ ಕಿ ನಮ್ಮ ತಂಡ ಏನಿದೆ ಅವರು ನಮ್ಮ IG ಅವರು ತುಂಬ ಇಲ್ಲಿ ನಾನು ಗುಲ್ಬರ್ಗ ಅವ್ರಿಗೆ ಸೆಕೆಂಡ್ ಹೋಮ್ ಆಗೇನಿದೆ, ಅವರು ಲಾಂಗೆಸ್ಟ್ ಸರ್ವಿಂಗ್ ಆಫೀಸರ್ ಆಫ್ ಗುಲ್ಬರ್ಗ ಇರಬೇಕು ಅವರು, ಆ್ಯಸ್ IG ಆ್ಯಸ್ SP ಅವರು ಇದು ಮಾಡಿದ್ದಾರೆ. ಮತ್ತು ಎಲ್ಲರೂ ನಮ್ಮ ರವಿ ಇದ್ದಾರೆ ಅಥವಾ ಐಶಾ ಆಗಲಿ ಅಥವಾ ಕಿಶೋರ್ ಬಾಬು ಇದ್ದಾರೆ,
ಈ ಕಡೆ ವೇದಮೂರ್ತಿ ಇದ್ದಾರೆ, ಮತ್ತು ಶ್ರೀನಿವಾಸ್ಲು ಡಿ ಸಿ ಪಿ, ಈಗ ದೀಪಂ ಎ ಎಸ್ ಪಿ ಇದ್ದಾರೆ. ಬಹಳಷ್ಟು ಜನ ಐ ಪಿ ಎಸ್ ಆಫೀಸರ್ಸ್ ಇದ್ದಾರೆ. ಸೊ ಐ ಪಿ ಎಸ್ ಆಫೀಸರ್ದು ಒಂದು ಬೆಲೆ ಏನಿದೆ, ಅವ್ರದ್ದು ಇಫೆಕ್ಟಿವ್ನೆಸ್ ಏನಿದೆ, ಅದು ಕೂಡ ಈ ಏರಿಯಾನಲ್ಲಿ ಗೊತ್ತಾಗಲಿ. ಅದು ಕೂಡ ಅವರಿಗೆ ನಾನು ಹೇಳಿದ್ದೀನಿ, ಅದು ಎ ಎಸ್ ಪಿ ಲೆವೆಲ್ ಆಗಲಿ ಅಥವಾ ಡಿ ಸಿ ಪಿ ಲೆವೆಲ್ ಆಗಲಿ, ಅವರು ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು ಅವರಿಗೆ ಹೇಳಿದ್ದೀನಿ. ಇಲ್ಲ, ಕೋಕಾ ನೋಡಿ, ಕೆ ಸಿ ಓ ಸಿ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ ಏನಿದೆ, ಅಲ್ಲಿ ಏನಿದೆ, ಅಲ್ಲಿ ಒಂದು ಫೈನಾನ್ಷಿಯಲ್ ಆ್ಯಂಗಲ್ ಇರಬೇಕು. ಅವರು ಬರೇ ಕೊಲೆ ಮಾಡಿಕೊಂಡು ಹೋದರೆ ಅದರ ಸಲುವಾಗಿ ಕೋಕಾ ಹಾಕ್ಲಿಕ್ಕೆ ಆಗಲ್ಲ. ಅಲ್ಲಿ ಏನಾದರೂ ಈ ಕಿಡ್ನಾಪಿಂಗ್ ಅಥವಾ ದರೋಡೆ ಅಥವಾ ಈ ರೀತಿ ಯಾವುದು ಲ್ಯಾಂಡ್ ಗ್ರ್ಯಾಬಿಂಗ್, ಈ ರೀತಿ ಯಾವ ಚಟುವಟಿಕೆ ಒಂದು ಇರಬೇಕು, ಆ ರೀತಿ ಚಟುವಟಿಕೆ ಮಾತಿಲ್ಲ, ಆ ರೀತಿ ಕೇಸ್ ಇರಬೇಕು. ಆ ರೀತಿ ಕೇಸ್ ಇದ್ದರೆ ಮಾತ್ರ ಕೆ ಸಿ ಓ ಸಿನಲ್ಲಿ ನಾವು ಇದು ಮಾಡೋಕ್ಕೆ ಆಗಲ್ಲ. ಇದು ಬರೇ ಮಾತ್ರ ಅವನು 307 302 ಮಾಡಿಕೊಂಡು ಹೋದರೆ ನಾವು ಗುಂಡಾಯಿಟ್ ಕೆಳಗಡೆ ನಾವು ಮಾಡ್ಬೋದು, ನಾವು ಬೇರೆ ಎಕ್ಸ್ಟರ್ನ್ಮೆಂಟ್ ನಾವು ಮಾಡ್ಬೋದು, ಆದರೆ ಕೆ ಸಿ ಓ ಸಿನಲ್ಲಿ ಅದು ಮತ್ತೆ ಅದು ಮಾಡೋಕ್ಕೆ ಆಗಲ್ಲ. ಈಗ ನಾನು ಹೇಳಿದ್ದೇನೆ ಒಂದೆರಡು ಕೇಸ್ನಲ್ಲಿ, ಅವರು ಕೆ ಸಿ ಓ ಸಿ ಏನಿದೆ ಕಿ 102 ಕೇಸ್ನಲ್ಲಿ ಗುಲ್ಬರ್ಗಾ ಸಿಟಿಯಲ್ಲಿ, ಮತ್ತು ಬೇರೆ ಕಡೆ ಕೂಡ ನಾವು ಈಗ ಮೀಟಿಂಗ್ ತೊಗೊಳ್ತೀವಿ. ಈಗ ನಾರ್ತ್ ಈಸ್ಟರ್ನ್ ರೇಂಜ್ದು ಮೀಟಿಂಗ್ ಇದೆ, ಅಲ್ಲಿ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ನಾವು ಐಡೆಂಟಿಫೈ ಮಾಡಿಕೊಂಡು ಹೋಗಿ, ಈ ರೀತಿ ಯಾರು ಒಂದು ಅಪರಾಧ ಇದು ಆರ್ಥಿಕವಾಗಿ ಏನಿದೆ ಆ ಚಟುವಟಿಕೆಯಲ್ಲಿ ಕೂಡ ಇದ್ದಾನೆ, ಅವನು ಚೀಟಿಂಗ್ ಕೂಡ ಇರಲಿ, ಚೀಟಿಂಗ್ ಇರ್ಬೋದು, ಲ್ಯಾಂಡ್ ಗ್ರ್ಯಾಬಿಂಗ್ ಇರ್ಬೋದು, ಈ ರೀತಿ ವಿಷಯಗಳಲ್ಲಿ ಅವರು ಇದ್ದರೆ, ಮತ್ತು ಅದರ ಜೊತೆಗೆ ಈ ಅವರು ಕೊಲೆ ದರೋಡೆ ಕೊಲೆ ಪ್ರಯತ್ನ ಇದು ಎಲ್ಲ ಪ್ರಕರಣ ಇದ್ದರೆ, ಮತ್ತು ನಾವು ಅರ್ಹ ಕೇಸ್ನಲ್ಲಿ ಈಗ ಕೆ ಸಿ ಓ ಸಿ ಸಲುವಾಗಿ ನಾವು ಇದು ಏನಿದೆ ನಾವು ಸ್ಟಾರ್ಟ್ ಮಾಡ್ತೀವಿ. ಅಲ್ಲ, ಸ್ವಲ್ಪ ಮಟ್ಟಿಗೆ ಇನ್ನೂ ಇದೆ. ಮೊನ್ನೆ ತಾನೇ ನಮ್ಮ ಕಲಬುರಗಿ ಎಸ್ ಪಿ ನೇತೃತ್ವದಲ್ಲಿ ಅದು 2 ಪ್ರಕರಣಗಳು ಅವರು ಬೆದಿಸಿದ್ದಾರೆ. ಅವರು ಇದು ಅಫಜಲ್ಪುರ್ ತಾಲೂಕಿನಲ್ಲಿ ಮತ್ತೆ ಇದು ಇಲ್ಲಿಗಲ್ ವೆಪನ್ ಸಿಕ್ಕಿದೆ. ನಾನು ಈಗ ಅಫಜಲ್ಪುರ್ ಇವತ್ತು ಹೋಗ್ತಾ ಇದ್ದೀನಿ, ಅದಕ್ಕಾಗಿ ನಾನು ಹೋಗ್ತಾ ಇದ್ದೀನಿ ಕಿ ಅದು ಭೀಮಾ ತಿರ್ದು ಇನ್ನಿದ್ದಕ್ಕೆ ಕಮ್ಮಿ ಆಗಿದೆ. ಅದೇ ನಾವು ಪೂರ್ತಿ ನಿರ್ಣಾಮ ಆಗಿಲ್ಲ, ಅದು ನಾವು ಹೇಳೋಕ್ಕೆ ಆಗಲ್ಲ. ಆದರೆ ಬಹಳಷ್ಟು ಮಟ್ಟಕ್ಕೆ ನಮ್ಮ ಪ್ರಕಾರ ಅದು ನಿಯಂತ್ರಣಕ್ಕೆ ಅದು ಬಂದಿದೆ. ಇನ್ನೂ ಏನಿದೆ ಅದು ಕೆದರಿಸ್ಕೊಂಡು ನಾವು ಯಾರ್ಯಾರೇನು ಇದ್ದಾನೆ, ಹಳೇ ಗಿರಾಕಿ ಅವನು ಸೈಫನ್ ಸಾವೆಲ್ಲ ಇದ್ದ, ಅವನು ಬಹಳಷ್ಟು ಕಡೆ ಅವನು ಇದು ಮಾಡ್ತಾ ಇದ್ದ, ನಾನು ಹೇಳಿದ್ದನ್ನು ಪತ್ತೆ ಮಾಡಬೇಕು. ಈಗ ನಾನು ಮೀಟಿಂಗ್ ತೊಗೊಳ್ವಾಗ ಮತ್ತು ಅಫಜಲ್ಪುರ್ ನಾನು ಹೋಗ್ತಾ ಇದ್ದೀನಿ, ಅದರ ಸಲುವಾಗಿ ಹೋಗ್ತಾ ಇದ್ದೀನಿ ಅವನು ಯಾರು ಇದ್ದಾನೆ, ಅವರಿಗೆ ಆಫೀಸರ್ಸ್ಗೆ ಮನವರಿಕೆ ಆಗಲಿ ಕಿ ನಾನು ಯಾಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿ ಮತ್ತು ನಾನು ಇವತ್ತು ಚಡ್ಚನ್ ಕೂಡ ಹೋಗ್ತಾ ಇದ್ದೀನಿ. ಸೊ ಈ 7 ಏರಿಯಾ ಏನಿದೆ ಸಾಯಂಕಾಲ ನಾನು ಚಡ್ಚನ್ ಇದು 8 ಪೊಲೀಸ್ ಸ್ಟೇಷನ್ ಇಲ್ಲಿ ಯಾವ ಏರಿಯಲ್ಲಿ ಇರ್ತಿ ಈ ಇಲಿಗಲ್ ವೆಪನ್ ಸುಪಾರಿ ಹಂತಕರು, ಇನ್ನೂ ಕಮ್ಮಿ ಬಹಳ ಆಗಿದೆ. ನಮ್ಮ ಪ್ರಕಾರ 80-90% ಈಗ ಕಮ್ಮಿ ಆಗಿದೆ, ಆದರೆ 10-15% ಇನ್ನೂ ಏನಿದೆ ಅದು ನಾವು ಅದಕ್ಕೆ ಕೂಡ ಕಡಿಮಾನ ಹಾಕಲಿಕ್ಕೆ ಏನು ಕಾರ್ಯಕ್ರಮ ಇದು ನಾವು ಮಾಡಬೇಕು, ಏನು ಕೆಲಸ ಮಾಡಬೇಕು, ನಾವು ಅದರ ಬಗ್ಗೆ ಅವರಿಗೆ ಸಲಹೆ ಸೂಚನೆ ನಾವು ನೀಡಿದ್ದೀವಿ. ಇಲ್ಲ ಇಲ್ಲ, ಅದು ಇರಲ್ಲ. ಈಗ ಇದು ಕೂಡ ಏನಾಗುತ್ತೆ, ಬೇಕಾಬಿಟ್ಟಿಲ್ಲ, ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಆ ಟೈಮ್ ಅವರಿಗೆ ಬೇಕಾಗಿರ್ತದೆ ಥ್ರೆಟ್, ಅದು ಇರುತ್ತೆ. ಈಗ ಅವ್ರಿಗೆ ಥ್ರೆಟ್ ಇದೆಯಾ ಇಲ್ಲ ಅದು ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಅವರು ಆ ಟೈಮ್ ಬಿಸ್ನೆಸ್ ಮಾಡ್ತಾಯಿದ್ರು, ಈಗ ಅವ್ರದ್ದು ಬಿಸ್ನೆಸ್ ಇದೆಯಾ ಇಲ್ಲ, ನಾವು ಅವರು ದುಡ್ಡು ತೊಗೊಂಡು ಈಗ ಪೆಟ್ರೋಲ್ ಬಂಕ್ ಇರುತ್ತೆ ಯಾವತ್ತು, ಅವರು ದುಡ್ಡು ತೊಗೊಂಡು ಡೈಲಿ ಯಾವ ಕಡೆ ಹೋಗ್ತಾರೆ, ಅಥವಾ ಯಾರು ಆ ಮನಿ ಟ್ರಾನ್ಸಾಕ್ಷನ್ ಇಲ್ಲಿಂದ ಸೋಲಾಪುರ್ ಹೋಗೋದು, ಇಲ್ಲಿಂದ ಬಾಂಬೆ ಹೋಗೋದು, ಅವರು ಹೋಗ್ತಾರೆ. ಸೊ ನಾವು ಅದಕ್ಕಾಗಿ ಅವರಿಗೆ ಕೊಟ್ಟಿರ್ತೀವಿ. ಈಗ ಅವ್ರದ್ದು ವ್ಯಾಪಾರ ಇದೆಯಾ, ನಾವು ಒಂದು ಸಾಮಾನ್ಯವಾಗಿ ಏನಾಗುತ್ತೆ, ಯಾವಾಗ ನಾವು ರಿನ್ಯೂವಲ್ ಮಾಡ್ತೀವಿ ಸ್ಟೇಷನ್ ಲೆವೆಲ್ ಏನೇನು ಬರುತ್ತೆ ಅದೇ ಒಂದು ಸಹಿ ಹಾಕ್ಕೊಂಡು ಹೋಗ್ಬರುತ್ತೆ. ಈಗ ಅದಕ್ಕಾಗಿ ಅಪ್ಲಿಕೇಶನ್ ಆಫ್ ಮೈಂಡ್ ಇನ್ನೂ ಕರೆಕ್ಟಾಗಿ ಮಾಡೋಕ್ಕೆ ನಾವು ಹೇಳಿದ್ದೀವಿ, ಪರಿಶೀಲನೆ ಅದು ಮಾಡಲಿ, ಅದು ನಾವು ಅವ್ರಿಗೆ ಹೇಳಿದ್ದೀವಿ. ಅದು ಇಲ್ಲಕ್ಕೆ ಬೇಕಾಬಿಟ್ಟು ಅವರು ಕೊಟ್ಟಿದ್ದಾರೆ, ಅದನ್ನು ನಾವು ಹೇಳ್ಬೋದು ಕಿ ಅಪ್ಲಿಕೇಶನ್ ಆಫ್ ಮೈಂಡ್ ಇನ್ನೂ ಒಂದು ಡ್ರೈವ್ ಹಾಗೆ ನಾವು ಅದು ಮಾಡಬೇಕು, ಇನ್ನೂ ಒಂದು ಫೋಕಸ್ಡ್ ಅಪ್ರೋಚ್ ನಾವು ಹೇಳ್ತೀವಿ ಅದು ಮಾಡಲಿ. ಯಾಕೆಂದರೆ ಇಲೀಗಲ್ ವೆಪನ್ನಿಂದನೇ ಸಮಸ್ಯೆ ಇದೆ. ಈಗ ಲೀಗಲ್ ವೆಪನ್ ನಾವು ಮತ್ತೆ ಇನ್ನೊಂದು ಯಾಕೆ ಹೇಳಿದ್ದೀವಿ, ಈಗ ಮೊನ್ನೆ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಘಟನೆ ಆಗಿದೆ. ಅದು ಘಟನೆ ನಮಗೆ ಗೊತ್ತಾಯಿತು, ಒಬ್ಬ ಶಿವರಂಜನ್ ಹೇಳಿಬಿಟ್ಟು ಕನ್ನಡ ಹಳೆ ನಟ, ಅವನು 3-4 ಮೂವಿಲಿ ಏನೋ ಅವರು ಕೆಲಸ ಮಾಡಿದ್ದಾರೆ. ನಾನು ಎಸ್ ಪಿ ಇದ್ದಾಗ ಅವರು ಇದ್ದರು ಆ ಟೈಮ್. ಆ ಕಾಲಕ್ಕೆ ಅವ್ರ ತಂದೆಗೆ ಒಂದು ವೆಪನ್ ಇತ್ತು, ಆ ವೆಪನ್ ಅವ್ರ ತಂದೆಗೆ 90 ಇಯರ್ಸ್ ಈಗ ಮೇಲ್ಪಟ್ಟಾಗಿದೆ, ಆದರೆ ಇನ್ನೂ ಅವರಿಗೆ ಇದು ಲೈಸೆನ್ಸ್ ಅವರಿಗೆ ಕೊಟ್ಟಿದ್ದಾರೆ. ಇದು ತಪ್ಪು, ಯಾರು ಕ್ಯಾಪಬಲ್ ಇಲ್ಲ ವೆಪನ್ ಹ್ಯಾಂಡ್ಲಿಂಗ್ ಸಲುವಾಗಿ ಅವ್ರಿಗೆ ನಾವು ಇದು ರಿನ್ಯೂ ಮಾಡೋದು ಅದು ತಪ್ಪಿದೆ. ಸೊ ಈ ರೀತಿ ಪ್ರಕರಣಗಳು ಕೆಲವು ಅಪ್ಪಿತಪ್ಪಿ ಬಂದಿರಬೇಕು.
ಇದೆಲ್ಲ ಪರಿಶೀಲನೆ ಮಾಡಲಿಕ್ಕೆ ಯಾರು ಅರ್ಹ ಇಲ್ಲ, ಯಾರಿಗೆ ತಮ್ಮ ಮನೆಯಲ್ಲಿ ಇದು ಮಾಡಲಿಕ್ಕೆ ಇದು ಸುರಕ್ಷಿತವಾದ ಜಾಗ ಇಲ್ಲ, ಇದೊಂದು ಪರಿಶೀಲನೆ ಅವರು ಮಾಡಲಿ, ಅದಕ್ಕಾಗಿ ನಾವು ಮಾಡಿದ್ದು. ಯಾಕೆಂದ್ರೆ ಆ ಘಟನೆ ಆಗಿದ ನಂತರ ನಮ್ಗೆ ಆಯ್ತು ಇಲ್ಲ ಇದು ನಾವು ಸ್ವಲ್ಪ ಎಲ್ಲ ಕಡೆ ನೋಡಬೇಕಾಗಿದೆ. ಈಗ 90 ವಯಸ್ಸು ಅವರಿಗೆ ಆಗಿದೆ, ಅವ್ರಿಗೆ ನಾವು ಪಿಸ್ಟಲ್ದು ಲೈಸೆನ್ಸ್ ಅವ್ರಿಗೆ ರಿನ್ಯೂ ಮಾಡೋದು ಇದು ನಮ್ಮ ಪ್ರಕಾರ ಸಮರ್ಪಕವಾಗಿ ಇಲ್ಲ. ಅವ್ರದ್ದು ಮಗ ಏನು ಮಾಡಿದ್ದಾನೆ, ಆ ಲೈಸೆನ್ಸ್ ವೆಪನ್ ತೊಗೊಂಡು ತಮ್ಮ ಅನ್ನಕ್ಕೆ ಆಮೇಲೆ ಫೈರ್ ಮಾಡಿದ್ದಾನೆ, ಫೈರ್ ಮಾಡಿಸಿದ್ದಾನೆ ಇನ್ನೊಬ್ಬ ಬೇರೆನವ್ರ ಕಡೆಯಿಂದ. ಸೊ ಈ ರೀತಿ ಘಟನೆ ಆಗಬಾರ್ದು. ಸೊ ಅದು ಯಾರಿಗೆ ಕೊಟ್ಟಿದ್ದೀವಿ, ಈ ಶುಡ್ ಬಿ ಇನ್ ಪೊಸಿಷನ್ ಟು ಹ್ಯಾಂಡಲ್ ಇಟ್, ಮತ್ತು ಅವರಿಗೆ ಒಂದು ಸುರಕ್ಷಿತವಾದ ಜಾಗ ಇಟ್ಕೊಳ್ಳೋಕೆ ಇರಬೇಕು, ಅದರ ಸಲುವಾಗಿ ನಾವು ಇದು ಡ್ರೈವ್ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ದಲಿತ ಆರ್ಗನೈಸೇಷನ್ ಮತ್ತು ಕಾಂಗ್ರೆಸ್, ಈ ಗುಲ್ಬರ್ಗಾ ಪೊಲೀಸರು BJP ಸ್ವಲ್ಪ ಈಲ್ಡ್ ಆಗಿದೆ, BJP ಅವರಿಗೆ ಪ್ರೊಟೆಕ್ಟ್ ಮಾಡ್ತದೆ ಅಂತ ಬೇಕಾಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈ ಥರ ಅಲಿಗೇಷನ್ ಮಾಡಿದ್ದಾರೆ. ಅಲ್ಲ, ನಿನ್ನೆ ಯಾರು ನಮ್ಗೆ ಇರ್ತಿ ಹೇಳಿಲ್ಲ, ನಿನ್ನೆ ಅವರು ಎಲ್ಲ ರೀತಿದು ಅಪಾದನೆ ಮಾಡಿದ್ದಾರೆ, ಆದ್ರೆ ಈ ಅಪಾದನೆ ಯಾರು ಒಬ್ರು ಮಾಡಿಲ್ಲ. ನಿನ್ನೆ ನಾನು ಅಲ್ಲೇ ಇದ್ದೆ, ಯಾರು ಒಬ್ರು ಇಲ್ಲ, ಇವರು BJP ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆರ್ತಿ ಅಪಾದನೆ ನಮ್ಮ ಅಧಿಕಾರಿ ಮೇಲೆ ಅಥವಾ ಸಿಬ್ಬಂದಿ ಮೇಲೆ ಅವರು ಮಾಡಿಲ್ಲ. ನಮ್ಮ ಪ್ರಕಾರ ನೋಡಿ, ಒಂದು ಪರ್ಸೆಪ್ಷನ್ ಇರುತ್ತೆ ರೂಲಿಂಗ್ ಪಾರ್ಟಿದು ಇದು ಆರ್ತಿ ಯಾವುದು ಒಳಗಡೆ ಇರ್ತಾರೆ. ಮತ್ತು ನಾವು ಅವ್ರಿಗೆ ಹೇಳಿದ್ದೀವಿ, ಯಾವುದೇ ಕಾನೂನು ಪ್ರಕಾರ ಕ್ರಮ ತೊಗೊಳ್ಬೇಕು. ಅದು ಯಾವ ಪಾರ್ಟಿ ಆಗಲಿ, ಪಂಗಡ ಆಗಲಿ, ಜಾತಿ ಆಗಲಿ, ಅದು ನಾವು ಕೆಲಸ ಮಾಡಬಾರ್ದು. ಅಥವಾ ಈ ಕಮ್ಯುನಿಟಿ ಆಗಲಿ, ಯಾಕೆಂದರೆ ಇತ್ತೀಚೆಗೆ ನಾವು ನೋಡ್ತೀವಿ ಇದು ಆ ಲೈನ್ ಮೇಲೆ ಕೂಡ ಇದಿರುತ್ತೆ. ಅವರು ನಾವು ಕಾನೂನುಬದ್ಧವಾಗಿ ನಮ್ಮ ಜನ ಕೆಲಸ ಮಾಡಬೇಕು. ಅದು ಯಾವ ಒತ್ತಡಕ್ಕೆ ಅದೇ ನಾವು ಹೇಳೋಕ್ಕೆ ಬಂದಿದ್ದೀವಿ. ಆ ಒತ್ತಡಕ್ಕೆ ಅವರು ಮಣಿಬಾರ್ದು. ಯಾರು ಅವ್ರಿಗೆ ಪ್ರೆಷರ್ ಹಾಕಿದ್ದಾರೆ, ಯಾರು ಆಮಿಷಿ ಕೊಟ್ಟಿದ್ದಾರೆ, ಅವರು ಏನಿದೆ ಒಂದು ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ಯಾವ ಒಂದು ಲೆಟ್ ಡೌನ್ ಲಾ ಇದೆ ಆ ಪ್ರಕಾರ ಕೆಲಸ ಮಾಡಿಕೊಂಡು ಅವರು ಹೋಗಬೇಕು. ಯಾವ ಆಳನ್ ಹಾಂ ಅಲ್ಲ, ಇವತ್ತು ಮೀಟಿಂಗ್ ಇದೆ. ಅದು ಅವಾಗಲೇ ಸುಮಾರು ಜನ ಕೇಳಿದ್ರು, ಸಿ ರೈಟಿಂಗ್ ಯಾರು ಮಾಡಿದ್ರು, ಇದು ಯಾರಾದ್ರೂ ಅಂದ್ರೆ ಒಂದೇ ಕಾಂಬೆ ಇದ್ರೆ ಒಂದೇ ಕಾಂಬ, ಎರಡು ಕಾಂಬೆ ಇದ್ರೆ ಎರಡು ಕಾಂಬ, ಆ ಥರ ಏನೂ ಇಲ್ಲ. ಅವಾಗ ಯಾರು ಅಲ್ಲ, ಅದು ಆಲ್ರೆಡಿ ಆಯ್ತು, ಆ ಕೇಸ್ ಆಲ್ರೆಡಿ ಆಗಿದೆ, ಅವ್ರ ಮೇಲೆ ಕೂಡ ಕೇಸ್ ಆಗಿದೆ. ನೋಡಿ, ಅವರು ಕೇಸಸ್ ಆಗಿದೆ ನೋಡಿ, ಬಹುಶಃ ನಿಮಗೆ ಮಾಹಿತಿ ಇರ್ಲಿಕ್ಕಿಲ್ಲ. ಅಲ್ಲ, ರೈಟಿಂಗ್ ಯಾರು ಮಾಡಿದ್ರೆ ಅವ್ರಿಗೆ ರೈಟಿಂಗ್ ಕೇಸ್ ಆಗಬೇಕು. 144 ಉಲ್ಲಂಘನೆ ಯಾರು ಮಾಡಿದ್ರೆ ಅವ್ರ ಮೇಲೆ ಕೂಡ ಕೇಸ್ ತಗೊಂಡಿದ್ದಾರೆ. ಅಲ್ಲ ನೋಡಿ, ಅದಕ್ಕಾಗಿ ಅವರು ಕೇಸ್ ತಗೊಂಡಿದ್ದಾರೆ. ಅಲ್ಲ ನೋಡಿ, ಈಗ ಅಲ್ಲ, ಅವರು ಗೊತ್ತಿಲ್ಲ ಆ ಟೈಮ್ ಯಾವ ಪರಿಸ್ಥಿತಿಯಲ್ಲಿ ಅವರು ಮಾಡಿದ್ದಾರೆ. ನಾನು ಆ ಟೈಮ್ ಇರಲಿಲ್ಲ, ಗೊತ್ತಿದೆ. ಆದರೆ ಈಗ ಇದಕ್ಕೆ ನಾವು ಹೇಳ್ತೀವಿ, ಇದು ಎಲ್ಲ 144 ಮಾಡಿದರೆ 144 ಜಾರಿ ಮಾಡಿಸ್ಬೇಕು ಅಷ್ಟೇ, ಇಲ್ಲ ಮತ್ತೆ ಮಾಡಬಾರ್ದು. ನಾವು ಇನ್ಫೋರ್ಸ್ ಮಾಡೋದು ಪರಿಸ್ಥಿತಿಲಿ ನಾವು ಇಲ್ಲ, ಮತ್ತೆ 144 ನಾವು ಸುಮ್ಮನೆ ನಾಮಕ ವ್ಯವಸ್ಥೆ ಹಾಕಬಾರ್ದು. ಇಲ್ಲ, ಮುಂದೆ ನಾವು ನೋಡೋಣ. ಯೂನಿಯನ್ ಮಿನಿಸ್ಟರ್ ಭಗವಂತ ಗುಬಾ ಅವರು ಇದ್ದಾರೆ, BJP ಲೀಡರ್ಸ್ ಇದ್ದಾರೆ, ಬಟ್ ಅವ್ರು ಮಾಡ್ಲಿಲ್ಲ ಅಂತ ಬಿಟ್ಟರು ಅವರು, ಬಟ್ ವೈಲೇಷನ್ ಮಾಡ್ಲಿಕ್ಕೆ ಅನ್ಸುತ್ತೆ ಅವ್ರು ಮಧ್ಯಾಹ್ನ ಬಂದು ಕೂತಿದ್ದಾರೆ ಅಲ್ಲಿ, ನಾನು ಆ ಟೈಮ್ ಇರಲಿಲ್ಲ, ಅದಕ್ಕಾಗಿ ಅದರ ಬಗ್ಗೆ ಟೀಕೆ ಮಾಡೋದು ಅದು ಸರಿ ಆಗಲ್ಲ. ಗೊತ್ತಾಯ್ತಾ, ನಾನು ರೂಲ್ಸ್ ನಾನು ಹೇಳಿದ್ದೆ, ಮೊದಲೇ ಹೇಳಿದ್ದೇನೆ, ನೀವು ಯಾರು ತಪ್ಪು ಮಾಡ್ತಾರೆ ಒಂದು ಕೈ ಅಷ್ಟೇ ನೋಡ್ಬೇಕು, ಒಂದು ಮುಖ ನೋಡಬಾರ್ದು. ಗೊತ್ತಾಯ್ತಾ, ನನ್ನ ಪೊಲೀಸ್ ಕೆಲಸ ಅಷ್ಟೇ, ಕೈ ನೋಡಬೇಕು, ಇದು ಅಪರಾಧ ಮಾಡೋದು ಕೈ ಅಷ್ಟೇ ನೋಡಬೇಕು, ಮುಖ ನೋಡೋಕ್ಕೆ ಹೋಗಬಾರ್ದು. ಅದೇ ಮುಖ ನೋಡಿದರೆ, ಲೀಡ್ ತಗೊಂಡು ಎಲ್ಲೇನೋ ಬಹಳ ಕ್ಲಿಯರ್ ಮಾಡಿದ್ರು, ಸಿಟಿನೂ ಮಾಡಿದ್ರು,
ಒಂದು ಏಷ್ಯನ್ ಮಾಲ್ ಅಂತಲ್ಲಿ ನಿನ್ನೆ ನೋಡಿದ್ರೆ ಒಂದು ವೆಹಿಕಲ್ ಇಲ್ಲ. ವಿ ಆರ್ ವೆರಿ ವಂಡರ್ ಅಂಡ್ ಸರ್ಪ್ರೈಸ್ ಅಂಡ್ ಆಲ್ಮೋಸ್ಟ್ ದಿನಾವಲಿ ಬೈಕ್ ಓಡಾಡ್ಲಿಕ್ಕೆ ಆಗಲ್ಲ. ನಿನ್ನೆ ನೋಡಿದ್ರೆ ಒಂದು ವೆಹಿಕಲ್ ಇಲ್ಲ. ಇಲ್ಲ ನಾನು ಅಲ್ಲಿ ಹೇಳಿದ್ದೇನೆ ನೋ ಪಾರ್ಕಿಂಗ್. ಟ್ರಾಫಿಕ್ ರಿಲೇಟೆಡ್ ಇಶ್ಯೂಗಳಲ್ಲಿ ತಾವ್ ಹೇಳಿದ್ರಿ ಜೀವ ನಾವು ರಕ್ಷಣೆ ಮಾಡ್ಲಿಕ್ಕೆ ಬರ್ತಾ ಇದ್ವಿ ಪೊಲೀಸ್ ಇರ್ಬೇಕು ಅಂತ. ಬಟ್ ನೋ ಡೌಟ್ ಕೆಲವು ಈ ರೆಡೆಡ್ ಸರ್ಕಲ್ಗಳಾಗ್ತಿವಿ ಗುಲ್ಬರ್ಗಾದಲ್ಲಿ, ಅಲ್ಲಿ ಸಿಗ್ನಲ್ ಇದ್ದಾಗೆ ಡೆತ್ ಆಗ್ತದೆ. ವಿತ್ ಆಲ್ ಆಪರೇಟಿಂಗ್ ಗುಡ್ ಸಿಗ್ನಲ್ಸ್ ಡೆತ್ ಸರ್ ಆಗ್ತದೆ. ನೀವು ಇದ್ರ ಇನ್ಚಾರ್ಜ್ ಟ್ರಾಫಿಕ್ ಟ್ರಾಫಿಕ್ ನೀವು ಇದ್ರ ಇನ್ಚಾರ್ಜ್ ಸರ್. ಇವಾಗ ಏನಾಗಿದೆ ಅಂತಂದ್ರೆ ರವಿಕುಮಾರ್ ಒಂದು ವರ್ಷಕ್ಕೆ ಕಮಿಷನರ್ ಆಗಿ ಚಾರ್ಜ್ ತಗೊಂಡ ತಕ್ಷಣ ಪ್ರೆಸ್ ಮೀಟ್ ಮಾಡಿದ್ರು, ಅವಾಗಲೇ ಹೇಳಿದ್ವಿ ಸರ್ಕಲ್ ಗಳಲ್ಲಿ ನಾನು ಎಲ್ಲೂ ನೋಡಿಲ್ಲ ಕಲಬುರಗಿಯಲ್ಲಿ ಮಾತ್ರ ಸರ್ಕಲ್ ಗಳಲ್ಲಿ ಆಟೋ ಸ್ಟ್ಯಾಂಡ್ ಮಾಡಿದ್ದಾರೆ. ಅವರು ಹೇಳ್ತಾರೆ ಹೇಳ್ತಾರೆ ಇಲ್ಲ ಅದು ಏನಾಗ್ತಿದೆ ಅಂದ್ರೆ ಅಲನ್ ಚೆಕ್ ಪೋಸ್ಟ್ ಹುಮ್ನಾಬಾದ್ ಅಲ್ಲೆಲ್ಲ ಏನಿದೆ ಆಟೋದವರು ಮಧ್ಯದಲ್ಲಿ ಬಂದು ನಿಲ್ಲಿಸ್ತಾ ಇದಾರೆ. ಅದಕ್ಕೋಸ್ಕರನೇ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದೀವಿ ಈವ್ನಿಂಗ್ ಟೈಮ್. ಒಬ್ರು ಮಾತಾಡಿ ದಯವಿಟ್ಟು ಒಬ್ರು ಮಾತಾಡಿ. ಎಲ್ಲಾ ಅಧಿಕಾರಿಗಳಿಗೂ ಸೂಚನೆ ಈಗಾಗಲೇ ಕೊಡಲಾಗಿದೆ. ಏನು ಅಂದ್ರೆ ಪೀಕ್ ಅವರ್ಸ್ ನಲ್ಲಿ ಕಂಪಲ್ಸರಿ ಪೆಟ್ರೋಲಿಂಗ್ ಇರಬೇಕು. ಮತ್ತೆ ಈ ರೀತಿ ಹಫಜಾರ್ಡ್ ಪಾರ್ಕಿಂಗ್ ಎಲ್ಲಿ ಮಾಡ್ತಾರೆ ಆಟೋಗಳು ಮಾಡ್ತಾರೆ ಕಟ್ಟಿಮನಿ ನೋಡ್ರಿ ನಿಮ್ಮ ತೆರವುಗೊಳಿಸಿದ್ದಾರೆ ಹೇಳ್ಬಿಟ್ಟು ನಿಮ್ದು ಟ್ರಾಫಿಕ್ ಇಲ್ಲ. ಈಗ ನೀವು ಹೇಳಿದ್ರಲ್ಲ ಮೂರ್ ಸರ್ಕಲ್ ಅಲ್ಲೂ ಫ್ಲೈಓವರ್ ಸಹ ಪ್ರಪೋಸಲ್ ಇದೆ. ಅದು ಆದ್ರೆ ಅಲ್ಲಿ ಸಂಚಾರ ದಟ್ಟಣೆ ಈಗ ನೋಡಿ ಗುಲ್ಬರ್ಗಾಗೆ ಔಟರ್ ರಿಂಗ್ ರೋಡು ಇಲ್ಲ, ಎಲ್ಲಾ ವೆಹಿಕಲ್ ಹೆವಿ ವೆಹಿಕಲ್. ಈಗ ನಾವು ಅದಾಗೋವರೆಗೂ ಇದಾಗೋವರೆಗೂ ನಾವು ಎನ್ಫೋರ್ಸ್ ಮಾಡ್ತೀವಿ ಪೀಕ್ ಅವರ್ಸ್. ನಾನು ಖುದ್ದಾಗಿ ಇವನಿಗೆ ನೋಟ್ಸ್ ಮಾಡ್ತೀನಿ ನೋಡಿ ಸರ್. ಅಲ್ಲಿ ಸರ್ಕಲ್ಗಳಲ್ಲಿ ದಟ್ಟಣೆ ಇರುತ್ತೆ ಮೊದಲೇ, ಅಲ್ಲೆಲ್ಲ ಅನ್ಸೈಂಟಿಫಿಕ್ ಇದೆ, ಅಲ್ಲಿ ದಂಡ ಹಾಕ್ತಾರೆ ಬಂದು. ಬಟ್ ದೇ ಡೋಂಟ್ ವಾಂಟ್ ಟು ಡೂ ಎನಿ ಎನ್ಫೋರ್ಸ್ಮೆಂಟ್. ಅದು ನಮಗೆ ಸಮಸ್ಯೆ ಸರ್. ಒಂದೇ ಆಲಿಟಿ ಮೂವ್ಮೆಂಟ್ ಅಂತ ಆ ರೋಡ್ಗಳಲ್ಲಿ ಯಾವಾಗಲೂ ಇದೆ. ಮುಂಬೈ ಕ್ರಾಸ್, ಹೈಕೋರ್ಟ್, ರಾಮ ಮಂದಿರ, ಈ ಏರಿಯಾಗಳು ಏನು ಬೀಟ್ ಸರ್ವ್ ಆಗ್ತಾ ಇಲ್ಲ. ಇಲ್ಲ ಈಗ ಅದು ಕೂಡ ಹೇಳೋದು ತಪ್ಪಿದೆ. ಯಾಕೆ ನಿಮ್ಮದೇ ಒಬ್ಬರು ಈಗ ಆ ದಿವಸ ಅವರು ಯಾವ ಆರೋಪಿಗೆ ಹಿಡಿಯೋಕ್ಕೆ ಹೋಗಿದ್ದಾರೆ ನಮ್ಮವರನ್ನು ಹೋಗಿದ್ದಾರೆ ಅವರು ಯಾರು ಅಲ್ಲ ಅದು ಹೇಳಿ. ಕೆಲವೊಂದು ಕಡೆ ಇಲ್ಲ ನೀವು ಬೀಟ್ ಇದೆ ಬೀಟ್ ಇಲ್ಲ ಅದು ಹೇಳೋದು ಬೇಡ. ಜನರಲೈಸ್ ಮಾಡಿ ಇಲ್ಲ ನೋಡಿ ಶ್ರೀನಿವಾಸ್ಲು ಮಿಯರ್ಲಿ ಈಗ ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಬೀಟ್ ಆಗಲಿ ಪಿ ಬೀಟ್ ಆಗಲಿ ಎಲ್ಲ ನಾವು 28 ವರ್ಷ ಸರ್ವಿಸ್ ಮಾಡಿದ್ದೀವಿ. ಏನು ಮಾಡ್ತಾರೆ ನಾವು ಅದು ಹಾಕಿದರೆ ದೇರ್ ಫೋಕಸ್ ಈಸ್ ಓನ್ಲಿ ಟು ಗೋ ಆ್ಯಂಡ್ ಡೂ ದ್ಯಾಟ್ ಥಿಂಗ್. ಆ ಪಕ್ಕದಲ್ಲಿ ಮರ್ಡರ್ ಮಾಡ್ತಾ ಇದ್ದಾನೆ, ಕಳ್ತನ ಮಾಡ್ತಾ ಇದ್ದಾನೆ, ದರೋಡೆ ಅವರು ನೋಡಲ್ಲ, ಅವರು ನೋಡ್ತಾರೋ ಪರ್ಸೆಂಟೇಜ್ ನೋಡ್ತಾರೆ. ಹೋಗಿ ನಾವು ಟಿಕ್ ಮಾಡೋದು ಅದು ಜಾಸ್ತಿ ಮುಖ್ಯ. ಅಲ್ಲ ನಮಗೆ ಅದು ಗೊತ್ತು ಅದು ಅವ್ರಿಗೆ ಇದು ಏನಾಗ್ಬಿಟ್ಟಿದೆ. ನಾವು ಟಾರ್ಗೆಟ್ ಫಿಕ್ಸ್ ಮಾಡಿದರೆ ಅವ್ರಿಗೆ ಬೇರೆ ತಲೆಗೆ ಏನು ಓಡಾಡಲ್ಲ. ಆಕೆ ಕಳ್ತನ ಆಗ್ತಾ ಇದೆ, ಶಬ್ದ ಬರ್ತಾ ಇದೆ, ಅದ್ರ ಬಗ್ಗೆ ಲಕ್ಷಣ ಇರಲ್ಲ. ಯು ಹ್ಯಾವ್ ಟು ಬ್ರೀಫ್ ದೆಮ್ ಅಂಡ್ ಡೀಬ್ರೀಫ್ ದೆಮ್. ಅವ್ರು ಏನು ತಿಳ್ಕೊಳ್ತಾರೆ ನಾವು ಸಹಿ ಮಾಡಲಿಲ್ಲ ಮತ್ತು ನೀವು ಕಳ್ತನ ನಿಲ್ಲಿಸಿದ್ರೆ ಅದಕ್ಕೆ ಅವ್ರಿಗೆ ಸಮಸ್ಯೆ ಇಲ್ಲ. ಆದರೆ ಸಹಿ ಮಾಡಿಲ್ಲ ಅದಕ್ಕೆ ನಾವು ಕೇಳ್ತೀವಿ ಅವ್ರು ಫಸ್ಟ್ ಅವ್ರದ್ದು ಪ್ರಯಾರಿಟಿ ಇದೆ ಅಲ್ಲಿ ಅದು ಅವು ಅಟೆಂಡೆನ್ಸ್ ಕೊಡೋದು. ಅಟೆಂಡೆನ್ಸ್ ಕೊಡೋದು ದಟ್ ಈಸ್ ಓನ್ಲಿ ಎ ಪ್ಯಾರಾಮೀಟರ್ ಟು ಇನ್ಶೂರ್ ಕಿ ಅವರು ಬೀಟ್ ಇದು ಸರ್ವ್ ಮಾಡ್ತಾರೆ. ಉದ್ದೇಶ ಅದು ಪೂರ್ತಿ ಇದು ಆಗಬೇಕು. ದಯವಿಟ್ಟು ಸ್ವಲ್ಪ ಎಲ್ಲ ಕಡೆ ವೇದಮೂರ್ತಿ ಅದು ಬ್ರೀಫ್ ಮಾಡಬೇಕು. ನೀವು ಹೇಳಿ ಬ್ರೀಫಿಂಗ್ ಮತ್ತು ಡಿಬ್ರೀಫಿಂಗ್ ಆಗಬೇಕು. ಈ ಪ್ರತಿ ದಿವಸ ಸ್ಟೇಷನಲ್ಲಿ ಬ್ರೀಫಿಂಗ್ ಮತ್ತು ಡಿಬ್ರೀಫಿಂಗ್ ಆಗಬೇಕು. ಅದು ಡಿಬ್ರೀಫಿಂಗ್ ಆಗ್ತಾ ಇದೆಯಾ? ಯು ಆರ್ ನಾಟ್ ಸಪೋಸ್ ಟು ಡೂ ಅಂಡ್ ಯು ಕೆನಾಟ್ ಡೂ ಯುವರ್ ಎನಿ ಡಿಸಿಪ್ಲಿನ್ ಲೆವೆಲ್. ನಾನು ಸ್ಟೇಷನ್ ಲೆವೆಲ್ ಆಗಬೇಕು ಅದು ನೋಡಿ ಅವ್ರಿಗೆ ಅದೇ ಹೇಳಿ ಸಿಗ್ನೆಸ್. 97% ನಾನು ನೋಡಿದ್ದೇನೆ ನಿಮ್ದು ಅದು ಇದೆ. ಆದರೆ ಕ್ರೈಮ್ ನಿಲ್ಲಿಸಿದರೆ ಗೊತ್ತಾಗುತ್ತೆ ಕಿ ಈ ಬೀಟ್ ಅದು ಎಫೆಕ್ಟಿವ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ಅದು ಕ್ರೈಮ್ ನಿಂತು ಹೋಗಿಲ್ಲ ಅದರ ಅರ್ಥಕ್ಕೆ ಈ ಬೀಟ್ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಬರೀ ನಾವು ಕಾಟಾಚಾರ ಅಥವಾ ಲೆಕ್ಕಾಚಾರ ಸಲುವಾಗಿ ಇದು ಕೊಡ್ತಾ ಇದ್ವಿ, ಲೆಕ್ಕ ಒಂದು ಕೊಡ್ತಾ ಇದ್ವಿ. ಸ್ವಲ್ಪ ನಿಮ್ಮ ಆಫೀಸರ್ಸ್ಗೆ ಬ್ರೀಫ್ ಮಾಡಿ. ಹಾಂ ಹೇಳಿ.
ಅಲ್ಲ ಇವತ್ತಿಂದಲೇ ಅವ್ರಿಗೆ ಎಸ್ ಐಕಿಲ್ಲ, ನಾವು ಎಚ್ ಸಿ ಪಿ ಸಿ ಅವ್ರಿಗೆ ಟ್ರೈನಿಂಗ್ ಇರುತ್ತೆ, ಅವ್ರಿಗೆ ನಾವು ಏನಿದೆ ಎಸ್ ಎಲ್ ಆರ್ ಆಗಲಿ ಅಥವಾ ಪಂಪ್ ಆಕ್ಷನ್ ಆಗಲಿ ಅದು ನಾವು ಅವ್ರಿಗೆ ಕೊಡ್ತೀವಿ. ಮತ್ತೆ ಅದು ಟ್ರೈನಿಂಗ್ ಅದು ಹಾಫ್ ಇಯರ್ಲಿ ಪ್ರಾಕ್ಟೀಸ್ ಇರುತ್ತೆ, ದಯವಿಟ್ಟು ಹಾಫ್ ಇಯರ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಲಾಸ್ಟ್ ಹಾಫ್ ಇಯರ್ ಅದು ನೋಡಿ ಪ್ರಾಕ್ಟೀಸ್ ಮಾಡಿಸಿ. ಮತ್ತೆ ಸ್ಮಾಲ್ ವೆಪನ್ ನಿಮಗೆ ಎಸ್ ಐಗೆ ಕೊಡ್ಬಹುದು ಎಸ್ ಐಕ್ಕೆ, ನೀವೇನಿದೆ ಅವ್ರಿಗೆ ನೀವು ಸ್ಮಾಲ್ ವೆಪನ್ ಅವ್ರಿಗೆ ಕೊಡಿ, ಅವ್ರಿಗೆ ಯಾರಿಗೆ ಪ್ರಾಕ್ಟೀಸ್ ಇದೆ ಅಂಡ್ ಹೂ ಆರ್ ಫಿಸಿಕಲಿ ಕ್ಯಾಪಬಲ್ ಅದು ನೋಡಿ. ಮತ್ತೆ ಸುಮ್ಮನೆ ಇದು ಆಗಬಾರ್ದು ಕಿ ಅವರು ಕ್ಯಾಪಬಲ್ ಇಲ್ಲ, ಎಲ್ಲಿ ಅವ್ನಿಗೆ ಇದು ಕಿಸೆಯಿಂದ ಕೆದ್ದು ಕೆಳಗಡೆ ಬೀಳುತ್ತದೆ ಅಥವಾ ಅದು ಆಗಬಾರ್ದು. ಅವರು ಯಾರು ಕ್ಯಾಪಬಲ್ ಇದ್ದಾರೆ ಅವರಿಗೆ ನೀವು ಕೊಡಿ. ಮತ್ತೆ ಅದು ಫೈರಿಂಗ್ ಪ್ರಾಕ್ಟೀಸ್ ಅವ್ರದ್ದು ಕೂಡ ಆಗಬೇಕು. ಫೈರಿಂಗ್ ಪ್ರಾಕ್ಟೀಸ್ ಮಾಡಿಸಿ, ಅವ್ರದ್ದು ಆಗಿದೆಯಾ ಎಸ್ ಐದು ಎಸ್ ಐ? ಸೊ ಜಸ್ಟ್ ನೋಡಿ ಹೂ ಆರ್ ಫಿಸಿಕಲಿ ಕ್ಯಾಪಬಲ್ ಫಿಟ್ ಅವ್ರಿಗೆ ನೀವು ಕೊಡಿ. ಎಲ್ಲರಿಗೆ ಕೂಡ ಕೊಡೋಕೆ ಆಗಲ್ಲ, ಆದರೆ ಯಾರು ಫಿಟ್ ಇದ್ದಾರೆ ಯೂಸ್ ಮಾಡೋದು ಪರಿಸ್ಥಿತಿ ಇಲ್ಲ. ನೋಡಿ ಪೀಸ್ ಕಮಿಟಿಗೆ ಮಾಡೋದು ಪೀಸ್ ಟೈಮ್, ಇದು ಹಬ್ಬ ಗಿಬ್ಬ ಬಂದಾಗ ಮಾಡ್ತಾರೆ. ಈಗ ಇಲ್ಲ ಅಲ್ಲ, ಪ್ರತಿ ತಿಂಗಳ ಪೀಸ್ ಕಮಿಟಿ ಮಾಡೋದು ಅವಶ್ಯಕತೆ ಇಲ್ಲ. ಇಲ್ಲ ಪ್ರತಿ ತಿಂಗಳ ಏನಿದೆ ಅದು ಪೀಸ್ ಕಮಿಟಿ ಏನಿದೆ, ಯಾವುದು ಹಬ್ಬ ಇದು ಸಿಟಿಜನ್ ಕಮಿಟಿ ಮಾಡ್ತಾರೆ. ನೋಡಿ ಬೇರೆ ಬೇರೆ ಕಮಿಟಿ ಇದೆ ಪೊಲೀಸ್ ಇಲಾಖೆಯಲ್ಲಿ, ಭಾಳಷ್ಟು ಕಮಿಟಿ ಇದೆ. ಆ ಮೊಹಲ್ಲಾ ಕಮಿಟಿ ಇದೆ, ಈ ಸಿಟಿ ಏರಿಯಲ್ಲಿ ಮೊಹಲ್ಲಾ ಕಮಿಟಿ ಮಾಡಬೇಕು, ನೇಬರ್ಹುಡ್ ವಾಚ್ ಸ್ಕೀಮ್ ಇದೆ, ಬೇರೆ ಬೇರೆ ಹೆಸರು ಇದೆ. ಆದರೆ ಯಾವ್ಯಾವ ಸಂದರ್ಭ ಬಂದಾಗ ಅವರು ಮಾಡಬೇಕು, ಆದರೆ ಒಂದಕ್ಕೆ ಒಂದು ಅವರು ಮಾಡ್ತಾ ಇರಬೇಕು. ಆದರೆ ಪೀಸ್ ಕಮಿಟಿ ಪ್ರತಿ ತಿಂಗಳ ಮಾಡೋದು ಅದು ಏನು ನಮ್ಮ ಪ್ರಕಾರ ಬೇಕಾಗಿಲ್ಲ. ಅದು ಪೀಸ್ ಕಮಿಟಿ ಉದ್ದೇಶ ಇರುತ್ತೆ ಕಿ ಯಾವುದು ಈಗ ಗಣೇಶ ಹಬ್ಬ ಬರುತ್ತೆ, ಈಗ ಅದು ಮಾಡಬೇಕು. ಬಕ್ರೀದ್ ಹಬ್ಬ ಆಯಿತು, ಈಗ ಆಗಿದೆ. ಆಕ್ಕಿಂತ ಮುಂಚೆ ಅದು ಎಲ್ಲ ಕಮ್ಯುನಿಟಿ ಜನಕ್ಕೆ ಕರೆಸಿ ಅವ್ರಿಗೆ ಒಂದು ಇದು ಅವ್ರಿಗೆ ಮನವರಿಕೆ ಮಾಡೋದಕ್ಕೆ ಯಾವ ಗದ್ದಲೆ ಗಲಾಟೆ ಮಾಡಬಾರ್ದು, ಆ ಉದ್ದೇಶ ಹೊಂದಿರುತ್ತದೆ. ಸೊ ಪೀಸ್ ಕೂಡ ಏನಾಯ್ತು ತನಿಖೆ ಅಲ್ಲಿ ಇದ್ದಾಗಲೇ ಅದು ಮೋರ್ ದನ್ 58 ಟನ್ಸ್ ಆಲ್ಮೋಸ್ಟ್ ಅಲ್ಲಿ ಡಿಲಿವರಿ ಆಗ್ಬಿಟ್ಟಿತ್ತು. ಎಲ್ಲೇಂತ ಗೊತ್ತಿಲ್ಲ, ಪೊಲೀಸ್ ಆರ್ಡರ್ ಏನಾಯ್ತು ಎಲ್ಲೇನಾಯ್ತು? ಇಲ್ಲ ಅದು ಇವರು ಎಸ್ಸಿ ಅವ್ರ ಅಲ್ಲ, ಅದು ವಿಲೇವಾರಿ ಎಸ್ಸಿ ಅವ್ರ ಪರ್ಮಿಷನ್ ತಗೊಂಡು ಮಾಡಿರುವಂತದ್ದು. ಅದನ್ನ ಎಸಿ ಮತ್ತೆ ಪಶು ಡಿಪಾರ್ಟ್ಮೆಂಟ್ಗಳು ಎಲ್ಲ ಸೇರಿ ಡಿಸ್ಟ್ರಾಯ್ ಮಾಡಿದ್ದಾರೆ. ಪರ್ಮಿಷನ್ ಇದೆ, ಪರ್ಮಿಷನ್ ಎಲ್ಲ ಇದೆ, ಪ್ರೊಸೀಡಿಂಗ್ಸ್ ಎಲ್ಲ ಇದೆ. ಇಲ್ಲ ಅದು ಮಾಡ್ಲಿ, ಅವರು ಏನಿದೆ ಪ್ರೊಸೀಜರ್, ವೆಟನರಿ ಡಾಕ್ಟರ್ದು ರೋಲ್ ಬಹಳ ಇಂಪಾರ್ಟೆಂಟ್ ಇದೆ. ವೆಟನರಿ ಡಾಕ್ಟರ್ದು ಏನ್ ಮಾಡ್ತಾರೆ ಅವರು, ವೆಟನರಿ ಡಾಕ್ಟರ್ದು ಅದು ಪ್ರೊಸೀಜರ್ ಪ್ರಕಾರ ಸ್ವಲ್ಪ ಮಾಡಿ, ಅದೆಲ್ಲ ಗೊತ್ತಿದೆ. ಸಮಿತಿ ಇದೆ ಸರ್, ಅಲ್ಲ ಗೊತ್ತು ಅದು. ಅವರು ಏನ್ ಹೇಳ್ತಾರೆ, ಎಸ್ಸಿ ಇಸ್ ದ ಕಾಂಪಿಟೆಂಟ್ ಅಥಾರಿಟಿ ಕರೆಕ್ಟ್ ಟು ಪಾಸ್ ದ ಫೈನಲ್ ಆರ್ಡರ್ಸ್ ಅಬೌಟ್ ಡಿಸ್ಪೋಸಲ್. ಅವರು ಏನ್ ಹೇಳ್ತಾರೆ, ಲೈವ್ ಕ್ಯಾಟಲ್ ಕ್ಯಾನಾಟ್ ಬಿ ಗಿವನ್ ಬ್ಯಾಕ್, ಬಟ್ ಯು ಕ್ಯಾನ್ ಆರ್ಡರ್ ಫಾರ್ ಡಿಸ್ಟ್ರಕ್ಷನ್ ಆಫ್ ದಿ ಮೀಟ್.